ನಿಮಗ ಎಲ್ಲರಿಗೂ ನಮಸ್ತೆ. ನಮಸ್ತೆ. ಇವತ್ತು ನಾವು ನಿನ್ನೆ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುರಿತು ಅಧ್ಯಯನ ಮಾಡ್ತಾ ಇದ್ದೆವು. ಈಗಾಗಲೇ ಶ್ರೀಕೃಷ್ಣ ದೇವರಾಯನ ಕುರಿತು ಅಧ್ಯಯನ ಮಾಡಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತ ನಾಲ್ಕು ಮನೆತನಗಳನ್ನ ಅನುಕ್ರಮವಾಗಿ ಸಂಗಮ, ಸಾಳುವ, ತುಳುವ, ಅರಿವಿಳ ಮನೆತನಗಳು ನಿನ್ನೆ ಅವಧಿಯಲ್ಲಿ ಡಿಸ್ಕಸ್ ಮಾಡಿದ್ದೆವು ಸ್ನೇಹಿತರೆ. ಅನುಕ್ರಮವಾಗಿ ನಾಲ್ಕು ಮನೆತನಗಳು, ಒಂದು ಸಂಗಮ, ಎರಡು ಸಾಳುವ, ಮೂರು ತುಳುವ, ನಾಲ್ಕು ಅರವೀಡು ಮನೆತನಗಳು. 1336 1485 ಸಂಗಮ ಮನೆತನ, 1485 1505 ಸಾಳುವ ಮನೆತನ, 1505 1570 ತುಳುವ ಮನೆತನ, 1570 1646 ಅರವೀಡು ಮನೆತನ. ಅನುಕ್ರಮವಾಗಿ ಕರ್ನಾಟಕ ರಾಜ್ಯವನ್ನು ಆಳಿದಂತ ಮನೆತನಗಳು, ಅದು ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಗಮ, ಸಾಳುವ, ತುಳುವ, ಅರಿವೀಡ ಮನೆತನಗಳು. ಓಕೆನಾ? ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತ ಅನುಕ್ರಮವಾಗಿರುವಂತ ಮನೆತನಗಳು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರಂದ್ರ ಹಕ್ಕರಾಯ, ಬುಕ್ಕರಾಯ. ಹಕ್ಕ, ಬುಕ್ಕ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ. ಸ್ನೇಹಿತರೆ, ನಿರ್ದಿಷ್ಟ ಸ್ಥಳದಲ್ಲಿ ಮಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಘಟನೆ ಅದು ವಿಜಯನಗರ ಸಾಮ್ರಾಜ್ಯದಲ್ಲಿ ನಡೆದು ಇಲಿಯೊಂದು ಬೆಕ್ಕನ್ನು ವಂಚಿಸಿದ ಘಟನೆ ಕೆಳದಿ ಮತ್ತು ಇಕ್ಕೇರಿ ಮನೆತನದಲ್ಲಿ. ನಾನು ನಿನ್ನೆ ಹೇಳಿದ್ದೆ ನಿಮಗೆ, ಇಲಿಯೊಂದು ಬೆಕ್ಕನ್ನು ವಂಚಿಸಿದ ಘಟನೆ ಕೆಳದಿ ಮತ್ತು ಇಕ್ಕೇರಿ ಮನೆತನ. ಕೆಳದಿ ಮತ್ತು ಇಕ್ಕೇರಿ ಮನೆತನ ಸ್ಥಾಪಕ ಚೌಡಪ್ಪ ಮತ್ತು ಭದ್ರಪ್ಪ. ಆ ಮನೆತನದ ಪ್ರಸಿದ್ಧ ದೊರೆ ಯಾರಂದ್ರ ಶಿವಪ್ಪ ನಾಯಕ. ಶಿವಪ್ಪ ನಾಯಕ ಎದಕ್ ಫೇಮಸ್ ಆಗಿದ್ದ ಅಂದ್ರ ಶಿಸ್ತು ಎಂಬ ಕಂದಾಯಕ ಪ್ರಸಿದ್ಧ ಆಗಿದ್ದ. ಶಿಸ್ತು ಎಂಬ ಕಂದಾಯಕ್ಕೆ ಶಿವಪ್ಪ ನಾಯಕ ಯಾವುದಕ್ಕೆ ಫೇಮಸ್ ಆಗಿದ್ದ ಅಂದ್ರೆ ಶಿಸ್ತು ಎಂಬ ಕಂದಾಯ ಪದ್ಧತಿಗೆ. ಆ ಮನೆತನದ ಪ್ರಸಿದ್ಧ ಮಹಿಳೆ ಯಾರಂದ್ರೆ ಕೆಳದಿಯ ಚೆನ್ನಮ್ಮ. ಚೆನ್ನಮ್ಮ ಅವಳು ಬರೆದ ಪ್ರಸಿದ್ಧವಾದ ಕೃತಿ ಯಾವ್ದಂದ್ರ ಕೆಳದಿ ನೃಪ ವಿಜಯ ಅನ್ನುವಂತ ಕೃತಿಯನ್ನ ಬರೀತಾಳೆ. ವಿಜಯನಗರ ಸಾಮ್ರಾಜ್ಯವನ್ನ ನಾಲ್ಕು ಮನೆತನಗಳು, ಸಂಗಮ, ಸಾಳುವ, ತುಳುವ, ಅರಿವಿಡು ಮನೆತನ. ಈ ಮನೆತನದ ರಾಜ್ಯ ಲಾಂಛನ ಎಡಮುಖ ವರಹ. ಈ ಮನೆತನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗರು ನೋಡಿದ್ರೆ ಒಂದು ದೊಡ್ಡ ಹಿಂಡೆ ಬರುತ್ತೆ ಈ ಮನೆತನಕ್ಕೆ ಪ್ರವಾಸಕ್ಕೆ. ನಿಮ್ಗೆ ಗೊತ್ತಿರಲಿ, 1421 ನಿಕ್ಕಿಲೋ ಕೌಂಟಿ ಭೇಟಿ ಕೊಡ್ತಾನೆ. ನಿಕ್ಕಿಲೋ ಕೌಂಟಿ 1442 ಅಬ್ದುಲ್ ರಜಾಕ್ ಭೇಟಿ ಕೊಡ್ತಾನೆ. ಅಬ್ದುಲ್ ರಜಾಕ್ 1470 ನಿಕಿಟಿನ್ ಭೇಟಿ ಕೊಡ್ತಾನೆ. ನಿಕಿಟಿನ್ 1514 ಬಾರ್ಬೋಸ್ ಅವ್ರು ಭೇಟಿ ಕೊಡ್ತಾರೆ. ಬಾರ್ಬೋಸ್ 1520 ಡೊಮಿಂಗೋ ಪಯಾಸ್. ಡೊಮಿಂಗೋ ಪಯಾಸ್ 1535 ನಿಕಿಟಿನ್, ಸಾರಿ ನ್ಯೂನಿಚ್. ನ್ಯೂನಿಚ್ 1537 ಕೊನೆಯ ಭೇಟಿ ಕೊಟ್ಟವ ಯಾರಂದ್ರ ಫೆಡ್ರಿಕ್ ಸೀಜರ್. ಫೆಡ್ರಿಕ್ ಸೀಜರ್ ಫೆಡ್ರಿಕ್ ಸೀಜರ್ ಅನುಕ್ರಮವಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂತ ವ್ಯಕ್ತಿಗಳು 1421 ನಿಕಿಲೋ ಕೌಂಟಿ, 1442 ಅಬ್ದುಲ್ ರಜಾಕ್, 1475 ನಿಕಿಟಿನ್, 1414 ಬಾರ್ಬೋಸ್, 1520 ಡೊಮಿಂಗೋ ಪಯಾಸ್,
1535ರಲ್ಲಿ ನ್ಯೂನಿಚ್, 1567ರಲ್ಲಿ ಸೀಸರ್ ಫೆಡ್ರಿಸ್ ಫೆಡ್ರಿಕ್ ಫೆಡ್ರಿಕ್ ಆ ಸೀಸರ್ ಫೆಡ್ರಿಕ್ ಅನ್ನುವಂಥ ವ್ಯಕ್ತಿ ಅಥವಾ ಫೆಡ್ರಿಕ್ ಸೀಸರ್ ಅನ್ನುವಂಥ ವ್ಯಕ್ತಿ ಇಟಲಿಯ ಪ್ರವಾಸಿಗ. ಅನುಕ್ರಮವಾಗಿ ಭೇಟಿ ಕೊಟ್ಟಂತ ಪ್ರವಾಸಿಗರು ಸ್ನೇಹಿತರೆ, ಇವತ್ತು ನಾವು ಅತ್ಯಂತ ಇಂಪಾರ್ಟೆಂಟ್ ಮನೆತನ ವಿಜಯನಗರ ಸಾಮ್ರಾಜ್ಯದಲ್ಲಿ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧ ಹೇಳೋಕ್ಕಿಂತ ಮುಂಚೆ ಒಂದು 2 ನಿಮಿಷ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸಮಾಧಾನಾಗಿ ಶಾಂತಿಯಿಂದ ಪಾಠ ಕೇಳಿ, ಎಲ್ಲ ಅಂಶಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್, ಯುವರ್ ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ರೆಫರಲ್ ಕೂಡ ಹೇಳಿ ಸರ್. ಆದರೂ ಎಷ್ಟು ಜನ ಆಗ್ತಾರೋ ಫ್ರೀ ನೋಡಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಬಟ್ ಏನಾದರೂ SMS ಗಳು ಅದು ಮಾಡಬೇಕಾದ್ರೆ SB10 ಅಂತ ಹೊಡೆದ್ರೆ ಸಾಕು. SB10 ಹೊಡೆದ್ರೆ ಸಾಕು, 1400 ರೂಪಾಯಿ ಬದಲಾಗಿ ಕೇವಲ 249 ರೂಪಾಯಿ ಕಟ್ ಆಗ್ತದೆ. ಇದು ನನ್ನ ರೆಫರಲ್ ಕೋಡ್ ಇದು, SB10 ಅಜರುದ್ದೀನ್ ಅವರೇ, ಓಕೆನಾ? SB10 ಈ ತರ SB10 ಹೊಡೆದ್ರೆ ಸಾಕು, SB10 ಅಂತ ಹೊಡೆದ್ರೆ ಸಾಕು, ನೀವು ಮಾಡಿದ SMS ಗಳು ನನ್ ಕಾಣ್ತವೆ. ಅಜರುದ್ದೀನ್ ಅವರು ಸಬ್ಸ್ಕ್ರೈಬ್ ಆಗಿದ್ದೀರಿ ನೀವು. SB10 ಎಸ್, ಓಕೆ. ಈ ಮನೆತನಕ್ಕೆ ಭೇಟಿ ಕೊಟ್ಟಂತ ನಿಕೋಲೋ ಕೌಂಟಿ ಅನ್ನುವಂತ ವ್ಯಕ್ತಿ ಭೇಟಿ ಕೊಡ್ತಾನೆ, ಅಬ್ದುಲ್ ರಜಾಕ್ ಅನ್ನುವಂತ ವ್ಯಕ್ತಿ. ಎಸ್, ಥ್ಯಾಂಕ್ಸ್ ಕವಿತಾ ಅವರು, ಧನ್ಯವಾದಗಳು. ನಿಕಿಟಿನ ಬಾರ್ಬೋಸ SB10 ಹೊಡೆದಿರಲ್ಲ ಕವಿತಾ ಅವರೇ, SB10 ಇದು ಮಾಡಿದಿರಲ್ಲ. ಎಸ್ ಎಸ್ ರೈಟ್, SB10 ನೋಡಿದ್ರೆ ಸಾಕು, 1400 ರೂಪಾಯಿ ಇದೆ, 1400 ಬದಲಾಗಿ ಕೇವಲ 249 ರೂಪಾಯಿ ಕಟ್ ಆಗ್ತದೆ. ಒಂದು ತಿಂಗಳ ನೀವು ಕ್ಲಾಸ್ ನೋಡಬಹುದು, ಸುಮಾರು 80 ಜನ ಫೆಕಲ್ಟಿಗಳದಾರೆ, 80 ಜನ ಫೆಕಲ್ಟಿ ಕ್ಲಾಸ್ ಗಳನ್ನು ಕೇಳಬಹುದು ನೀವು. ಅದರ ನನ್ನ ಕ್ಲಾಸ್ ಅಂತ ದಿನಕ್ಕೆ 2 ಕ್ಲಾಸ್, ಒಂದು ಫ್ರೀ ಕ್ಲಾಸ್ ಇರ್ತದೆ, ಒಂದು ಅಮೌಂಟ್ ಕ್ಲಾಸ್ ಇರ್ತದೆ, ಆ ಕ್ಲಾಸ್ ನೀವು ಅಟೆಂಡ್ ಮಾಡಬಹುದು, ಓಕೆನಾ? SB10 ಅಂತ ಹೊಡೆದ್ರೆ ಸಾಕು, 249 ರೂಪಾಯಿ ಕಟ್ ಆಗ್ತಾವ ಅಷ್ಟೇ, 249 ರುಪೀಸ್. ಅಮೌಂಟ್ ಇಲ್ಲ ಅಂದ್ರೆ ಬೇಡ, ಪರವಾಗಿಲ್ಲ, ಬೇಡ, ನೀವು ಫ್ರೀ ಕ್ಲಾಸ್ಗಳೇ ನೋಡಿ. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಅದ ಅಷ್ಟು ಫ್ರೀ ಕ್ಲಾಸ್ ಹೇಳಕ್ಕ ಪ್ರಯತ್ನ ಮಾಡ್ತೀನಿ, ಓಕೆನಾ? ನಾನು ಹೇಳ್ತಾ ಇರಲಿಲ್ಲ, ಇವತ್ತಿವರೆಗೆ ಹೇಳಿಲ್ಲ, ಬಟ್ ಅದು ಅವಶ್ಯಕತೆನೂ ಇಲ್ಲ. ನೀವು ಕೇಳಿರಂತೇಳಿ, ಅಜ್ಜುರ್ದಿನೋ ಕೇಳಿರೋ ಅನ್ನೋ ಉದ್ದೇಶಕ್ಕಾಗಿ ಆ ಪಾಯಿಂಟ್ ಅನ್ನು ಹೇಳಿದೆ ಸ್ನೇಹಿತರೆ. ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ಮುಂದೆ ಹೋಗೋಣ. ಕೇಳಿ, ನಿಖಿಲ ಕೌಂಟಿ ಯಾರ ಮನೆ ಯಾರಿಗೆ ಭೇಟಿ ಕೊಟ್ಟ ಅಂದ್ರೆ, ಒಂದೇ ದೇವರಾಯ, ದೇವರಾಯ ಒಂದನೇ ದೇವರಾಯನ ಆಸ್ಥಾನಕ್ಕೆ ನಿಖಿಲ ಕೌಂಟಿ ಭೇಟಿ ಕೊಟ್ರೆ, ಎರಡನೇ ದೇವರಾಯನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಭೇಟಿ ಕೊಡ್ತಾನೆ ದೇವರಾಯನ ಆಸ್ಥಾನಕ್ಕೆ. ದೇವರಾಯ ನಿಕಿಟಿನ್, ನಾನಿನ್ ಹೇಳಿದ್ದೆ ನಿಮಗೆ, ವಿರೂಪಾಕ್ಷರಾಯ ವೆರಿ ಇಂಪಾರ್ಟೆಂಟ್. ಬಾರ್ಬೋಸ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಡ್ತಾನಂದ್ರೆ, ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟವರು ಬಾರ್ಬೋಸ್. ಇನ್ನು 1520ರಲ್ಲಿ ಡೊಮಿಂಗೋ ಪಯಾಸ್, ಈತನು ಕೂಡ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಇನ್ನು ನ್ಯೂನಿಚ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಡ್ತಾರೆ? ನ್ಯೂನಿಚ್ ಅಂದ್ರೆ ಅಚ್ಯುತ್ತರಾಯನ ಆಸ್ಥಾನಕ್ಕೆ ನ್ಯೂನಿಚ್. ಸೀಸರ್ ಫೆಡ್ರಿಸ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ? ಸೀಸರ್ ಫೆಡ್ರಿಸ್ ಸದಾಶಿವರಾಯನ ಆಸ್ಥಾನಕ್ಕೆ. ನೆನಪಿಡಿ, ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೇನೆ ಅಂದ್ರೆ, ಇದು ಹೈಯೆಸ್ಟ್ IAS ಮತ್ತು KS ಕೇಳಿದ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯದ ಮನೆತನದಲ್ಲಿ ಯಾರ ಆಸ್ಥಾನಕ್ಕೆ ಯಾರು ಭೇಟಿ ಕೊಟ್ರು, ಇದು ಪಕ್ಕಾ ಕ್ವಶನ್. ಪ್ರೆಸೆಂಟ್ ಹೈಯೆಸ್ಟ್ ಟ್ರೆಂಡ್ ಇದೆ, ಅತಿ ಹೆಚ್ಚು ಪ್ರಶ್ನೆ ಇದೆ ಕೇಳ್ತಾ ಇದ್ದಾರೆ. ಓಕೆನಾ? ಒಂದೇ ದೇವರಾಯನ ಆಸ್ಥಾನಕ್ಕೆ ನಿಖಿಲ ಕೌಂಟಿ ಅವರು ಭೇಟಿ ಕೊಟ್ಟರು 1421ರಲ್ಲಿ. ಅಬ್ದುಲ್ ರಜಾಕ್ ಎರಡನೇ ದೇವರಾಯನ ಆಸ್ಥಾನಕ್ಕೆ, ನಿಕಿಟಿನ್ ವಿರೂಪಾಕ್ಷರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ರು, ಬಾರ್ಬೋಸ್ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ರು, ಡೊಮಿಂಗೋ ಪಯಾಸ್ ಶ್ರೀಕೃಷ್ಣ ದೇವರಾಯ, ನ್ಯೂನಿಚ್ ಅಚ್ಯುತ್ತರಾಯ, ಸೀಸರ್ ಫೆಡ್ರಿಸ್. ಸೀಸರ್ ಫೆಡ್ರಿಸ್ ಮೂಲತಃ ಯಾವ ದೇಶದವರು ಅಂದ್ರೆ, ಇಟಲಿ ದೇಶದವರು. ನ್ಯೂನಿಚ್ಚ, ಡೊಮಿಂಗೋ ಪಯಾಸ್ ಇವರೆಲ್ಲ ಮೂರು ಯಾವ ದೇಶದವರು ಅಂದ್ರೆ,
ಪೋರ್ಚುಗಲ್ ದೇಶದವರು. ವಿರೂಪಾಕ್ಷರಾಯ ಮಾತ್ರ ರಷ್ಯಾ ದೇಶದವನು, ರಷ್ಯಾ ದೇಶ. ಇನ್ನು ಅಬ್ದುಲ್ ರಜಾಕ ಈತ ಫರ್ಷಿಯಾ ದೇಶ, ಫರ್ಷಿಯಾದ ರಾಯಭಾರಿ. ಈತ ನಿಕಿಟಿನ್ ಸಾರಿ ನಿಕೋಲ ಕೌಂಟಿ ಇಟಲಿ ದೇಶ. ಫಸ್ಟ್ ಬಂದವರು ಇಟಲಿ ದೇಶದವರು, ಲಾಸ್ಟ್ ಹೋದವರು ಇಟಲಿ ದೇಶದವರು. ನೆನಪಿಡಿ, ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟದ್ದು ಒಂದೇ ದೇವರಾಯ ಇಟಲಿ, ಸದಾಶಿವರಾಯ ಇಟಲಿ, ಅಚ್ಯುತ್ತರಾಯ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಈ ಬಾರ್ಬೋಸ್ ಆಗಿರ್ಬೋದು, ಡೊಮಿಂಗೊ ಪಯಾಸ್ ಆಗಿರ್ಬೋದು, ನ್ಯೂನಿಚ್ ಆಗಿರ್ಬೋದು, ಇವರು ಪೋರ್ಚುಗಲ್ ದೇಶದವರು ಮೂಲತಃ. ಓಕೆನಾ ಸ್ನೇಹಿತರೆ, ನಾವು ನಿನ್ನೆ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ದೇವೆ. ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ರೋಮಾಂಚನ ಅನ್ನಿಸ್ತು ನಮಗೆ. ವಿಜಯನಗರ ಸಾಮ್ರಾಜ್ಯದ ಇತಿಹಾಸ, ಶ್ರೀಕೃಷ್ಣ ದೇವರಾಯ ನಿನ್ನೆ ಮರಣಪ್ಪಿದ, ಶ್ರೀಕೃಷ್ಣ ದೇವರಾಯ ಮರಣಪ್ಪಿದ ನಂತರ ಈಗಾಗಲೇ ಹೇಳಿದ್ದೆ ನಿಮಗೆ, ಶ್ರೀಕೃಷ್ಣ ದೇವರಾಯನ ಕಾಲಾವಧಿ 1509-500. ಇನ್ನೊಂದ್ಸಲ ನಿಧಾನಕ್ಕೆ ಹೇಳಿ ಸರ್. ಓಕೆ 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 ಬ್ರದರ್, ಏನ್ ಹೇಳ್ಬೇಕು ಇನ್ನೊಂದ್ಸರಿ ನಿಧಾನವಾಗಿ? ಏನು ಪ್ರವಾಸಿಗರ ಬಗ್ಗೆ ಹೇಳೋ? ಪ್ರವಾಸಿಗರ ಓಕೆ ನಿಧಾನವಾಗಿ ಹೇಳಂತಂದರೆ, ಹಾ, ನಿಕಿಲೋ ಕೌಂಟಿ, ನಿಕಿಲೋ ಕೌಂಟಿ 1421 ದೇವರಾಯನ ಆಸ್ಥಾನಕ್ಕೆ, ದೇವರಾಯನ ಆಸ್ಥಾನಕ್ಕೆ. ಓಕೆನಾ, ದೇವರಾಯನ ಆಸ್ಥಾನಕ್ಕೆ. ಅಬ್ದುಲ್ ರಜಾಕ್ ಎರಡನೇ ದೇವರಾಯನ ಆಸ್ಥಾನಕ್ಕೆ, ಎರಡನೇ ದೇವರಾಯನ ಆಸ್ಥಾನಕ್ಕೆ 1442. ನಿಕಿಲ ಕೌಂಟಿ ದೇವರಾಯನ ಆಸ್ಥಾನಕ್ಕೆ 1421. ಇಟಲಿಯ ಪ್ರವಾಸಿಗ, ಇಟಲಿಯ ಪ್ರವಾಸಿಗ, ಇಟಲಿಯ ಪ್ರವಾಸಿಗ. ರಾಯಭಾರಿ, ಇಟಲಿಯ ರಾಯಭಾರಿ, ಇದು ಪ್ರಶ್ನೆ ಆಗಿದೆ. ಇಟಲಿಯ ರಾಯಭಾರಿ ಕಣ್ಣು, ನಿನ್ ಹೇಳಿದ್ದೆ ನಿಮಗೆ, ಕಣ್ಣು ಕಂಡಿಲ್ಲ ಕಿವಿ ಕೇಳಿಲ್ಲ, ಈ ಪಾಯಿಂಟ್ ಅನ್ನು ಹೇಳಿದವರು ಯಾರು? ಕಣ್ಣು ಕಂಡಿಲ್ಲ ಕಿವಿ, ಕಣ್ಣು ಕಂಡಿಲ್ಲ ಕಿವಿ ಕೇಳಿಲ್ಲ ಈ ಪಾಯಿಂಟ್ ಅನ್ನ, ಕಣ್ಣು ಕಂಡಿಲ್ಲ ಕಿವಿ ಕೇಳಿಲ್ಲ ಈ ಪಾಯಿಂಟ್ ಅನ್ನು ಹೇಳಿದವರು ಯಾರು ಅಂತ ನಿಮ್ಗೆ ಹೇಳಿದ್ದೆ ನಿಮ್ಗೆ. ಕಣ್ಣು ಕಂಡಿಲ್ಲ ಕಿವಿ ಕೇಳಿಲ್ಲ. ವಿಜಯನಗರದಂತ ಸಾಮ್ರಾಜ್ಯವನ್ನು ಕಣ್ಣು ಕಂಡಿಲ್ಲ ಕಿವಿ ಕೇಳಿಲ್ಲ. ನಿಕಿಟಿನ್ ವಿರೂಪಾಕ್ಷರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ, ನಿಕಿಟಿನ್ ವಿರೂಪಾಕ್ಷರಾಯ ಆಸ್ಥಾನಕ್ಕೆ ಭೇಟಿ ಕೊಟ್ಟವರು ಯಾರಂದ್ರೆ ನಿಕಿಟಿನ್. ಓಕೆನಾ, ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟವರು ಬಾರ್ಬೋಸ್ ಮತ್ತು ಡೊಮಿಂಗೊ ಪಯಾಸ್, ಬಾರ್ಬೋಸ್ ಮತ್ತು ಡೊಮಿಂಗೊ ಪಯಾಸ್ ಇವರಿಬ್ಬರು ಪೋರ್ಚುಗಲ್ ದೇಶದ ಪ್ರವಾಸಿಗರು. ಬಾರ್ಬೋಸ್ ಮತ್ತು ಡೊಮಿಂಗೊ ಪಯಾಸ್ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟರು. ನ್ಯೂನಿಚ್ ಅಚ್ಯುತ್ತರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅಚ್ಯುತ್ತರಾಯ. ಸೀಸರ್ ಫ್ರೆಡ್ರಿಸ್ ಸದಾಶಿವರಾಯ ಆಸ್ಥಾನಕ್ಕೆ ಭೇಟಿ ಕೊಟ್ಟ, ಸದಾಶಿವರಾಯ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ವ್ಯಕ್ತಿ. ಓಕೆನಾ, ಮುಂದೋಗ್ಲಿ. ಓಕೆನಾ, ಎಸ್ ಎಸ್ ಎಸ್. ಆ ಸ್ನೇಹಿತರೆ, ನಿನ್ನೆ ನಾವು ವಿಜಯನಗರ ಸಾಮ್ರಾಜ್ಯದ ಮುಂದುವರೆದ ಮನೆತನ ನಾನು ನಿನ್ನೆ ಹೇಳ್ತಾ ಇದ್ದೆ ಇಲ್ಲಿ ಏನು ಅಂದ್ರೆ, ಶ್ರೀಕೃಷ್ಣ ದೇವರಾಯನ ಸಮಾಧಿ ಎಲ್ಲಿದೆ ಅಂತಂದ್ರೆ ಆನೆಗುಂದಿ ಎಲ್ಲಿದೆ ಅಂತ. 1529 ಶ್ರೀಕೃಷ್ಣ ದೇವರಾಯ ಮರಣಪ್ತಾನೆ, ಈತನ ಸಮಾಧಿ ಎಲ್ಲಿದೆ ಅಂದ್ರೆ ಆನೆಗುಂದಿ ಎಲ್ಲಿದೆ. ಇಲ್ಲಿ ಸ್ಟಾಪ್ ಆಗಿತ್ತು ನಿನ್ನೆ. ಹಾಗಾದ್ರೆ ಶ್ರೀಕೃಷ್ಣ ದೇವರಾಯನ ನಂತರ ಆಳ್ವಿಕೆಯನ್ನು ಆರಂಭ ಮಾಡಿದವರು ಅಚ್ಯುತ್ತರಾಯ, ಅಚ್ಯುತ್ತರಾಯ. ಅಚ್ಯುತ್ತರಾಯನ ಕಾಲಾವಧಿ 1529-1543 ಅಚ್ಯುತ್ತರಾಯ. ಶ್ರೀಕೃಷ್ಣ ದೇವರಾಯನ ಸಹೋದರನಾಗಿದ್ದ ಯಾರು ಅಂದರೆ ಅಚ್ಯುತ್ತರಾಯ. ಈತನ ಕಾಲದಲ್ಲಿ ರಾಮರಾಯ ಮತ್ತು ತಿರುಮಲಾರಾಯರು ಪ್ರಬಲಗೊಂಡ್ರು ಅಂತ. ಈತ ಒಬ್ಬ ಅಸಮರ್ಥ ದೊರೆಯಾಗಿದ್ದ, ಅಷ್ಟೊಂದು ಸಮರ್ಥ ದೊರೆಯಲ್ಲ, ಅಸಮರ್ಥ ದೊರೆಯಾಗಿದ್ದ ಸ್ನೇಹಿತರೆ. ಇದು ಕ್ವಶನ್ ಆಗಿದೆ, ಅಸಮರ್ಥ ದೊರೆ, ಸಮರ್ಥ ದೊರೆಯಲ್ಲ, ಅಸಮರ್ಥ ದೊರೆಯಾಗಿದ್ದ. ಈತ ಶ್ರೀಕೃಷ್ಣ ದೇವರಾಯನ ಸಹೋದರನಾಗಿದ್ದು
ಈತನ ಕಾಲದಲ್ಲಿ ರಾಮರಾಯ ಮತ್ತು ತಿರುಮಲಾಯರು ಪ್ರಬಲಗೊಂಡರು ಅಂತ. ಈತನ ಕಾಲಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗೆ ಯಾರು ಒಂದು ಆಗಲೇ ಹೇಳಿದೆ ನಿಮಗೆ, 1535ರಲ್ಲಿ, 1535ರಲ್ಲಿ ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗೆ ಯಾರು, ಯಾರು ಭೇಟಿ ಕೊಟ್ಟರು? ಅಚ್ಯುತ್ತರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ, ಅಚ್ಯುತ್ತರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ, ಎಕ್ಸಲೆಂಟ್. ನ್ಯೂನಿಚ್, ನ್ಯೂನಿಚ್ ರೈಟ್, ನ್ಯೂನಿಚ್, ನ್ಯೂನಿಚ್ ಆಗಲೇ ಹೇಳಿದೆ ನಿಮಗೆ. ಆ ನ್ಯೂನಿಚ್ ಅವನು ಏನ್ ಹೇಳ್ತಾನಂದ್ರೆ, ಪ್ರಪಂಚದ ಎಲ್ಲಾ ನಗರಗಳಲ್ಲಿ ಅತ್ಯಂತ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವಂತ ನಗರ ಯಾವುದಂದ್ರೆ ಹಂಪಿ. ಪ್ರಪಂಚದಲ್ಲಿ ಅತ್ಯಂತ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತ ನಗರ ಯಾವುದಂದ್ರೆ ಹಂಪಿ ಅಂತ ಹೇಳಿದವರು ಯಾರಂದ್ರ ಅಚ್ಯುತ್ತರಾಯರು. ಅಚ್ಯುತ್ತರಾಯರು ಹೇಳ್ತಾರೆ ಏನು ಅಂದ್ರೆ, ಈ ಈ ಒಂದು ಸಾಮ್ರಾಜ್ಯವನ್ನು ಕಂಡು ನ್ಯೂನಿಚ್ಚಿ ಮಾತು ಹೇಳ್ತಾನೆ ಏನು ಅಂದ್ರೆ, ಪ್ರಪಂಚದ ಎಲ್ಲ ನಗರಗಳು, ಈ ಪ್ರಪಂಚದ ಎಲ್ಲ ನಗರಗಳನ್ನು ಹೋಲಿಕೆ ಮಾಡಿದರೆ, ಪ್ರಪಂಚದ ಎಲ್ಲ ಊರುಗಳನ್ನು ಹೋಲಿಕೆ ಮಾಡಿದರೆ, ಎಲ್ಲಾ ಊರುಗಳಲ್ಲಿ ಅತ್ಯಂತ ಹೆಚ್ಚು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತ ಊರು ಯಾವ್ದಾದ್ರಿದ್ರೆ ಅದು ಯಾವ್ದಂದ್ರ ಹಂಪಿ. ಈ ಮಾತನ್ನು ಹೇಳಿದವರು ಯಾರು ಅಂತ ಕ್ವಶನ್ ಆಗಿದೆ. ಈ ಮಾತನ್ನು ಹೇಳಿದವರು ನ್ಯೂನಿಚ್. ಹಾಗಾದ್ರೆ ಈತ ನಂತರ, ಅಚ್ಯುತ್ತರಾಯ ನಂತರ ಆಳ್ವಿಕೆಯನ್ನು ಮಾಡಿದವರು ಯಾರಂದ್ರೆ ಸದಾಶಿವರಾಯ. ಸ್ನೇಹಿತರೆ ನೆನಪಿಡಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದ ಅಂದ್ರೆ, 28/2017 ಕೆ ಎಸ್ ಕ್ವಶನ್, 2017 ಕೆ ಎಸ್ ಕ್ವಶನ್, ಲೇಟೆಸ್ಟ್ ಕೆ ಎಸ್ ಕ್ವಶನ್ ಕೇಳಿದ ಪ್ರಶ್ನೆ ಏನು ಅಂದ್ರೆ, ತಾಳಿಕೋಟಿ ರಕ್ಕಸ್ಸಿಗೆ ತಂಗಡಿ ಯುದ್ಧ, ಅಥವಾ ಈ ಒಂದು ತಾಳಿಕೋಟಿ ರಕ್ಕಸ್ಸಿಗೆ ಯುದ್ಧ ನಡೆದಾಗ ವಿಜಯನಗರ ಸಾಮ್ರಾಜ್ಯದ ಅರಸರು ಯಾರಾಗಿದ್ರು ಅಂತ ಪ್ರಶ್ನೆ ಕೇಳಿದ್ದಾನೆ. ಎಲ್ಲರೂ ಆಪ್ಷನ್ಸ್ ಹಾಕೋದು ಏನಂದ್ರೆ ಅಳಿಯ ರಾಮರಾಯ ಅಂತ ಕೇಳ್ತಾರೆ. ಅಳಿಯ ರಾಮರಾಯ, ತಪ್ಪು ಸ್ನೇಹಿತರೆ, ತಪ್ಪು. ಅಳಿಯ ರಾಮರಾಯ ಅಲ್ಲ. ಇಲ್ಲಿ ನೋಡಿ, 28/2017 ಕೆ ಎಸ್ ಕ್ವಶನ್, 2017 ಕೆ ಎಸ್ ಕ್ವಶನ್ ಏನ್ ಕೇಳಿದ್ದ ಅಂದ್ರ, 1565 ಜನವರಿ 23ರ ತಾಳಿಕೋಟಿ ರಕ್ಕಸಿಗೆ ತಂಗಡಿ ಯುದ್ಧದ ನಾಯಕತ್ವ ವಹಿಸಿಕೊಂಡವರು ಯಾರು ಅಂತ ಕೊಟ್ಟು, ಆಪ್ಷನ್ಸ್ ಎ ಅಳಿಯ ರಾಮರಾಯ ಅಂತ ಕೊಟ್ಟಿದ್ದ. ಬಹುತೇಕ ಜನರು ಅಳಿಯ ರಾಮರಾಯ ಹಾಕ್ತಾರೆ, ತಪ್ಪು. ತಾಳಿಕೋಟಿ ರಕ್ಕಸಿಗೆ ತಂಗಡಿ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಯಾರಾಗಿದ್ರು ಅಂದ್ರೆ ಅಳಿಯ ರಾಮರಾಯ ಆಗಿದ್ದ. ಅಳಿಯ ರಾಮರಾಯ ಸಾರಿ ಸದಾಶಿವರಾಯ ಸಾರಿ ಸದಾಶಿವರಾಯ ಸದಾಶಿವರಾಯ ಸದಾಶಿವರಾಯ. ಹಾಗಾದ್ರೆ ಅಳಿಯ ರಾಮರಾಯ ಅರಸನೇ ಅಲ್ಲ, ಅಳಿಯ ರಾಮರಾಯ ಶ್ರೀಕೃಷ್ಣ ದೇವರಾಯನ ಅಳಿಯ, ಶ್ರೀಕೃಷ್ಣ ದೇವರಾಯನ ಅಳಿಯ. ಅಳಿಯ ರಾಮರಾಯ ಅರಸ ಅಲ್ಲ. ಹಾಗಾದ್ರೆ ತಾಳಿಕೋಟಿ ರಕ್ಕಸಿಗೆ ತಂಗಡಿ ಯುದ್ಧದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಸದಾಶಿವರಾಯ. ಸ್ನೇಹಿತರೆ ನೆನ್ಪಿಡಿ, ಸದಾಶಿವರಾಯ. ಸದಾಶಿವರಾಯನ ಕಾಲಾವಧಿ 1543ರಿಂದ 1570ರವರೆಗೆ, 1540ರಿಂದ 1570ರವರೆಗೆ ಯಾರು ಅಂದ್ರ ಸದಾಶಿವರಾಯ. ವೆರಿ ಇಂಪಾರ್ಟೆಂಟ್. ಸದಾಶಿವರಾಯನ ಕಾಲಾವಧಿ 1543ರಿಂದ 1570ರವರೆಗೆ. ಈತ ಅಚ್ಯುತ್ತರಾಯನ ಸಹೋದರ, ಅಚ್ಯುತ್ತರಾಯನ ಸಹೋದರ ಆಗಿರುವಂತ ರಂಗರಾಯನ ಮಗನಾಗಿದ್ದ ಅಂತ. ಅಚ್ಯುತ್ತರಾಯನ ಸಹೋದರ ರಂಗರಾಯನ ಮಗನಾಗಿದ್ದ ಯಾರು ಅಂದ್ರ ಸದಾಶಿವರಾಯ. ಈತ ಹೆಸರಿಗೆ ಮಾತ್ರ ಅರಸನಾಗಿದ್ದ, ಸಮಸ್ತ ಅಧಿಕಾರವಲ್ಲ ಯಾರ ಕೈಯಲ್ಲಿತ್ತು ಅಂದ್ರೆ ಅಳಿಯ ರಾಮರಾಯನ ಕೈಯಲ್ಲಿತ್ತು. ಓಕೆನಾ, ಅಳಿಯ ರಾಮರಾಯನ ಕೈಯಲ್ಲಿತ್ತು. ಸಮಸ್ತ ಅಧಿಕಾರ ಯಾರ ಕೈಯಲ್ಲಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಳಿಯ ರಾಮರಾಯ, ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅತ್ಯಂತ ಪ್ರಬಲ ದೊರೆ ಯಾರು ಅಂತ ಪ್ರಶ್ನೆ ಕೇಳಿದ್ದಾನೆ. ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅತ್ಯಂತ ಪ್ರಬಲ ದೊರೆ ಯಾರಂದ್ರ ಅಳಿಯ ರಾಮರಾಯ, ಅಳಿಯ ರಾಮರಾಯ. ಆದರೆ ಒಂದು ವಿಚಾರ ಏನು ಅಂದ್ರೆ, ಆತ ಅರಸ ಅಲ್ಲ. ಅಳಿಯ ರಾಮರಾಯ ಅರಸ ಅಲ್ಲ. ಅಳಿಯ ರಾಮರಾಯ ಕೇವಲ ಒಬ್ಬ ಸಾಮಂತ ದಂಡ ನಾಯಕನಾಗಿ ಸೇವೆಯನ್ನು ಮಾಡಿದ. ಸಮಾಧಾನವಾಗಿ ಎಲ್ಲ ಕೇಳಿ. ಈಗ ನೇರವಾಗಿ ನಾನು ವಿಜಯನಗರ ಸಾಮ್ರಾಜ್ಯದ ತಾಳಿಕೋಟಿ ರಕ್ಕಸಿಗೆ ತಂಗಡಿ ಯುದ್ಧ ಬರ್ತಾ ಇದ್ದೇನೆ. ತಾಳಿಕೋಟಿ ರಕ್ಕಸಗಿ ತಂಗಡಿಗೆ ಯುದ್ಧ, ತಾಳಿಕೋಟಿ ರಕ್ಕಸಿಗೆ ತಂಗಡಿಗೆ ಯುದ್ಧ ಅಂದ್ರು ಒಂದೇ. ಇದನ್ನ ಬನಹಟ್ಟಿ ಕದನ ಅಂತ ಕರೀತಾರೆ. ಬನಹಟ್ಟಿ ಕದನ ಅಂದ್ರು ಒಂದೇ, ತಾಳಿಕೋಟಿ ಕದನ ಅಂದ್ರು ಒಂದೇ, ರಕ್ಕಸಿಗೆ ತಂಗಡಿ ಯುದ್ಧ ಅಂದ್ರು ಒಂದೇ. ಎಲ್ಲಾ ಸೇಮ್, ತಾಳಿಕೋಟಿ ರಕ್ಕಸಿಗೆ ತಂಗಡಿ ಯುದ್ಧ ಅಂದ್ರು ಒಂದೇ. ಸ್ನೇಹಿತರೆ, ಇದಕ್ಕೆ ತಾಳಿಕೋಟಿ ರಕ್ಕಸಿಗೆ ತಂಗಡಿ ಯುದ್ಧ ಅಂತೂ ಕರೀತಾರೆ. ಇದನ್ನ ತಾಳಿಕೋಟಿ ರಕ್ಕಸಿಗೆ ತಂಗಡಿ ಯುದ್ಧ ಅಂತ ಕರೀತಾರೆ. ಬನ್ನಹಟ್ಟಿ ಕದನ ಅಂತ ಕರೀತಾರೆ. ಬನ್ನಹಟ್ಟಿ ಕದನ, ಬನ್ನಹಟ್ಟಿ ಕದನ.
ಹಾಗಾದ್ರೆ ತಾಳಿಕೋಟೆ ರಕ್ಕಸಗಿ ತಂಗಡಿ ಯುದ್ಧ ನಡೀಬೇಕಾದ್ರೆ ಪ್ರಧಾನವಾದ ಕಾರಣ ಇದು ಯಾವ ದಿನ ನಡೀತು, ಯಾವ ವರ್ಷ ಅಂದ್ರ 1565 ಜನವರಿ 23ರಂದು ನಡೆದಂತ ಯುದ್ಧ, ತಾಳಿಕೋಟೆ ರಕ್ಕಸಗಿ ತಂಗಡಿ ಯುದ್ಧ. ಬಸವರಾಜರು ನಮಸ್ತೆ, ರಾಯಣ್ಣವರು ನಮಸ್ತೆ. ತಾಳಿಕೋಟೆ ರಕ್ಕಸಗಿ ತಂಗಡಿ ಯುದ್ಧಕ್ಕೆ ಪ್ರಧಾನವಾದ ಕಾರಣಗಳನ್ನು ನೋಡಿದಾಗ, ಒಂದು ಸಾಮ್ರಾಜ್ಯದ ವಿಸ್ತರಣೆ, ಪಾಯಿಂಟ್ ನಂಬರ್ ಟೂ, ಆರಂಭದಲ್ಲಿ ಸಾಮ್ರಾಜ್ಯದ ವಿಸ್ತರಣೆಗಾಗಿ ನಡೆದಂಥದ್ದು. ಇನ್ನೊಂದು ಧಾರ್ಮಿಕ ಭಿನ್ನತೆ, ಹಿಂದೂ ಧರ್ಮ ಇಸ್ಲಾಂ ಧರ್ಮಗಳ ಮಧ್ಯೆ ನಡೆದಂತ ಹೋರಾಟ ಇದು. ಸಾಮ್ರಾಜ್ಯದ ವಿಸ್ತರಣೆ, ಧಾರ್ಮಿಕ ಭಿನ್ನತೆ, ಮೂರನೇ ಕಾರಣ ಏನು ಅಂತಂದ್ರೆ ಅಳಿಯ ರಾಮರಾಯನ ವಿದೇಶಾಂಗ ನೀತಿ ಸರಿ ಇರಲಿಲ್ಲ ಅಳಿಯ ರಾಮರಾಯನ. ಹಾಗಾದ್ರೆ ಸ್ನೇಹಿತರೆ, ಇನ್ನೊಂದು ಪ್ರಧಾನವಾದ ಕಾರಣ ಏನು ಅಂತಂದ್ರೆ ತತ್ಕ್ಷಣದ ಕಾರಣ ಅಥವಾ ದೋಅಬ್ ಪ್ರದೇಶ, ರಾಯಚೂರು ದೋಅಬ್ ಸಲುವಾಗಿ ನಡೆದಂತ ಯುದ್ಧ ಇದು. ಲಾಸ್ಟ್ ಇಮಿಡಿಯೇಟ್ಲಿ ಕಾಸಸ್, ತತ್ಕ್ಷಣದ ಕಾರಣ. ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಎಲ್ಲರಿಗೆ, ಏನ್ ತೊಂದರೆ ಇಲ್ಲಲ್ಲ. ತಾಳಿಕೋಟೆ ರಕ್ಕಸಗಿ ತಂಗಡಿ ಯುದ್ಧಕ್ಕೆ ಪ್ರಧಾನವಾಗಿರುವಂತ ಕಾರಣಗಳು, ಒಂದು ಸಾಮ್ರಾಜ್ಯದ ವಿಸ್ತರಣೆ, ಎರಡು ಧಾರ್ಮಿಕ ಭಿನ್ನತೆ, ಮೂರು ಅಳಿಯ ರಾಮರಾಯನ ವಿದೇಶಾಂಗ ನೀತಿ, ದೋಅಬ್ ತೆರಿಗೆ, ಮತ್ತೆ ತತ್ಕ್ಷಣದ ಕಾರಣ ಇಮಿಡಿಯೇಟ್ಲಿ ಕಾಸಸ್. ಸ್ನೇಹಿತರೆ, ಅಳಿಯ ರಾಮರಾಯನ ವಿದೇಶಾಂಗ ನೀತಿ ಅಂತ ಹೇಳಿದೆ, 1565 ಜನವರಿ 23 ವಿಜಯನಗರ ಸಾಮ್ರಾಜ್ಯ ಎಷ್ಟು ಟಾಪ್ ನಲ್ಲಿ ಬೆಳೆದಿತ್ತೋ ಅಷ್ಟೇ ಟಾಪ್ ನಲ್ಲಿ ಬಂತು. 1336 ಸಂಗಮ, ಆ ಒಂದು ಮನೆತನದ ಆರಂಭದಲ್ಲಿ ಹಕ್ಕರಾಯ ಬುಕ್ಕರಾಯ ಕಂಪಣ್ಣ ಮುದ್ದಣ್ಣ ಮಾರಣ್ಣ ಅನ್ನುವಂತ ವ್ಯಕ್ತಿ ಸ್ಥಾಪನೆ ಮಾಡಿದ ವಿಜಯನಗರ ಸಾಮ್ರಾಜ್ಯ. 1565 ಜನವರಿ 23 ಮಂಗಳವಾರ ನಡೆದಂತ ಒಂದು ಯುದ್ಧ ಇದು, ತಾಳಿಕೋಟೆ ರಕ್ಕಸಗಿ ತಂಗಡಿ ಯುದ್ಧ. ಸ್ನೇಹಿತರೆ, ಸಾಮ್ರಾಜ್ಯದ ವಿಸ್ತರಣೆ ಅಂದ್ರೆ ಏನು? ಬಹಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ಮಧ್ಯದಲ್ಲಿ ಈ ಒಂದು ಸಾಮ್ರಾಜ್ಯದ ವಿಸ್ತರಣೆಗಾಗಿ ಬೇರೆ ಬೇರೆ ಕರ್ನಾಟಕದ ಬಹುತೇಕ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಬೇಕು ಅಂತೇಳಿ ವಿಜಯನಗರ ಸಾಮ್ರಾಜ್ಯ, ಒಂದು ಕಡೆ ಬಹಮನಿ ಸಾಮ್ರಾಜ್ಯ, ಇದು ನನ್ನ ಸಾಮ್ರಾಜ್ಯ ಅನ್ನುವಂತ ಭಾವದಿಂದ ಈ ಒಂದು ತಾಳಿಕೋಟೆ ರಕ್ಕಸಗಿ ತಂಗಡಿ ಯುದ್ಧಕ್ಕೆ ಅಣಿಯಾಯಿತು ಅಂತ. ಇನ್ನ ಧಾರ್ಮಿಕ ಭಿನ್ನತೆ, ವಿಜಯನಗರ ಸಾಮ್ರಾಜ್ಯ ಬೆಳೆದುಕೊಂಡು ಬಂದಿದ್ದು ಹಿಂದೂ ಸಾಮ್ರಾಜ್ಯದ ಹಿಂದೂ ತತ್ವದ ಮೇಲೆ, ಬಟ್ ಈ ಬಹಮನಿ ಸುಲ್ತಾನರು ಅಥವಾ ಈ ಬಹಮನಿ ಸಾಮ್ರಾಜ್ಯದ ಶಾಹಿ ಸುಲ್ತಾನರ ತತ್ವ ಯಾವಂದ್ರೆ ಇಸ್ಲಾಂ ತತ್ವ. ಹಾಗಾದ್ರೆ ಹಿಂದೂ ಧರ್ಮ ಇಸ್ಲಾಂ ತತ್ವಗಳ ಮಧ್ಯದಲ್ಲಿರುವಂತಹ ಮನೋಭಾವ ಈ ಒಂದು ತಾಳಿಕೋಟೆ ರಕ್ಕಸಗಿ ತಂಗಡಿ ಯುದ್ಧಕ್ಕೆ ಕಾರಣ ಆಯ್ತು ಅಂತ. ಎಲ್ಲೇ ಒಂದು ಕರೆ ಒಂದು ಕಾರಣ, ಒಂದು ಪಾಯಿಂಟ್. ಎಲ್ಲಾ ಅರಸರು ಮುಸಲ್ಮಾನ ವೈರಿಗಳಲ್ಲ, ಎಲ್ಲಾ ಅರಸರು ಹಿಂದೂಗಳ ವೈರಿಗಳಲ್ಲ. ನಿಮ್ ಗೊತ್ತಿರಲಿ, ಬಿಜಾಪುರದ ಪ್ರಸಿದ್ಧ ದೊರೆ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ಶಾ ದೋಹಾ ಪದ್ಯಗಳು ನೂರಾರು ದೋಹಾ ಪದ್ಯಗಳನ್ನ ಅದ್ಭುತವಾಗಿ ಹಾಡ್ತಿದ್ದ ಆತ. ದೋಹಾ ಪದ್ಯಗಳನ್ನ ಆಮೇಲೆ ಸರಸ್ವತಿಯ ಏನು ವಿಶೇಷವಾಗಿ ಸರಸ್ವತಿ ಶ್ಲೋಕಗಳನ್ನ, ಗಣೇಶನ ಶ್ಲೋಕಗಳನ್ನ, ತನ್ನ ಅರಮನೆಯಲ್ಲಿ ಹಿಂದೂ ದತ್ತಾತ್ರೇಯ ದೇವಾಲಯವನ್ನು ಕಟ್ಟಿದ. ಅದಕ್ಕೆ ಎರಡನೇ ಇಬ್ರಾಹಿಂ ಆದಿಲ್ಶಾನನ್ನು ಜಗದ್ಗುರು ಬಾದಶಾ ಅಂತ ಕರೀತಾರೆ. ಬಿಜಾಪುರದ ಆದಿಲ್ಶಾಹಿಗಳಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ಶಾ, ಪ್ರಸಿದ್ಧ ದೊರೆ ಆತಾಗಿದ್ದ. ಈ ಕಡೆ ವಿಜಯನಗರ ಸಾಮ್ರಾಜ್ಯದ ಕಡೆ ಎರಡನೇ ದೇವರಾಯ ಎತ್ತರದ ಜಗಲಿಯ ಮೇಲೆ ಕುರಾನ ಮತ್ತು ಪುರಾಣಗಳನ್ನಿಟ್ಟು ಪೂಜಾ ಮಾಡಿದ. ಎಲ್ಲಾ ಅರಸರಿರಲಿಲ್ಲ, ಕೆಲವು ಅರಸರು ಮಾತ್ರ ಹಿಂದೂ ಧರ್ಮ ಇಸ್ಲಾಂ ಧರ್ಮದ ಬಗ್ಗೆ ಅಸಮಾಧಾನ ಇತ್ತು. ಇಸ್ಲಾಂ ಧರ್ಮ ಕಂಡ್ರೆ ಕೆಲವು ಹಿಂದೂಗಳಿಗೆ ಆಗಿ ಬರ್ತಾ ಇರಲಿಲ್ಲ, ಹಿಂದೂಗಳಿಗೆ ಕಂಡ್ರೆ ಕೆಲವು ಇಸ್ಲಾಮ್ಗೆ ಆಗಿ ಬರ್ತಾ ಇರಲಿಲ್ಲ. ಈ ಒಂದು ಕದನ, ಈ ಒಂದು ಹೋರಾಟ ತಾಳಿಕೋಟೆ ರಕ್ಕಸಗಿ ತಂಗಡಿ ಯುದ್ಧಕ್ಕೆ ಎಲ್ಲೋ ಒಂದ್ ಕಡೆ ಅಣಿಯಾಯಿತು ಅಂತ. ಅಷ್ಟೇ ಅಲ್ಲದೆ ಅಳಿಯ ರಾಮರಾಯನ ಫಾರಿನ್ ಪಾಲಿಸಿ ಸರಿ ಇರಲಿಲ್ಲ. ಸುಮ್ಮನೆ ಮನಸ್ಸಿಗೆ ಬಂದಾಗ ಹೇಳವ ಏನ್ರಿ, ಏನು ಸುಳ್ಳು ಸುಳ್ಳು ಹೇಳ ಬರೇ. ಬಿಜಾಪುರದ ಆದಿಲ್ಶಾಹಿಗಳಿಗೆ ಒಂದ್ ಹೇಳವ, ಆಮೇಲೆ ಗೋಲ್ಕಂಡದ ಕುತುಬ್ ಶಾಹಿಗಳಿಗೆ ಒಂದ್ ಹೇಳವ, ಅಹಮದ್ ನಗರದ ನಿಜಾಮ್ ಶಾಹಿಗಳಿಗೆ ಒಂದ್ ಹೇಳವ, ದಿನ ಒಬ್ಬೊಬ್ರು ಕರೆದ ಅವ್ರಿಗೆ ಹೇಳವ. ಬಟ್ ಅವ್ರ ಜೊತೆ ಆಟ ಆಡೋದು ವಿದೇಶಾಂಗ ನೀತಿ ಅಂದ್ರೆ ಅವನ ವಿಚಾರಗಳೇ ಸರಿಲಿಲ್ಲ. ಅವನ್ ಬರೇ ಈ ಒಬ್ರೊಬ್ಬರ ಮಧ್ಯೆ ಜಗಳ ಹಚ್ಚಿಡೋದು, ಅವ್ರ ಕಂಡ್ರೆ ಇವ್ರಿಗೆ ಆಗಿ ಬರಬಾರ್ದು, ಇವ್ರ ಕಂಡ್ರೆ ಅವ್ರಿಗೆ ಆಗಿ ಬರಬಾರ್ದು, ಅವರವರ ಮಧ್ಯದಲ್ಲಿ ಜಗಳಗಳನ್ನ ಹಚ್ಚಿಡ್ತಾ ಇದ್ದ, ಅವರವರ ಮಧ್ಯದಲ್ಲಿ ತಿಕ್ಕಾಟಗಳನ್ನ ಪ್ರಾರಂಭ ಮಾಡಿದ್ದ. ಆ ಜಗಳ ಈತನಿಗೆ ಮುಳುವಾಯಿತು ಅಂತ.
ಶ್ರೀಕೃಷ್ಣ ದೇವರಾಯ ಹಂಗಲ್ಲ, ಶ್ರೀಕೃಷ್ಣ ದೇವರಾಯ ನೇರಾ ನೇರಿ ಇದ್ದ. ಶ್ರೀಕೃಷ್ಣ ದೇವರಾಯ ನಂಬಿದ್ರೆ ಜೀವಕ್ಕೆ ಜೀವ ಕೊಡುವಂತ ಒಂದು ಶಕ್ತಿ ಇತ್ತು. ಆದರೆ ಹಳೆಯ ರಾಮರಾಯ ಮೋಸಗಾರನಾಗಿದ್ದ. ಹಳೆಯ ರಾಮರಾಯನ ವಿದೇಶಾಂಗ ನೀತಿ ಸರಿ ಇರಲಿಲ್ಲ, ಆತನ ಫಾರಿನ್ ಪಾಲಿಸಿ ಸರಿ ಇರಲಿಲ್ಲ. ಹಳೆಯ ರಾಮರಾಯನ ವಿದೇಶಾಂಗ ನೀತಿ ಸರಿ ಇಲ್ಲದೆ ಇರೋದು ಆ ಒಂದು ತಾಳಿಕೋಟಿ ರಕ್ಕಸಿಗೆ ತಂಗಡಿ ಯುದ್ಧಕ್ಕೆ ಒಂದು ಎಲ್ಲೋ ಕಾರಣ ಆಯ್ತು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ. ಹಳೆಯ ರಾಮರಾಯನ ವಿದೇಶಾಂಗ ನೀತಿ, ಆತನ ಫಾರಿನ್ ಪಾಲಿಸಿ ಸರಿ ಇರಲಿಲ್ಲ, ಆದ್ದರಿಂದ ಈ ಒಂದು ಕದನ ನಡೀತು ಅಂತ. ಇನ್ನ ದೋಅಬ್ ತೆರಿಗೆ ಅಂತ ಕರಿತೀವಿ. ದೋಅಬ್ ಅಂದ್ರೇನು? ಕರ್ನಾಟಕ ರಾಜ್ಯದಲ್ಲಿ ಮನೆ ಎಸಡಿಯೇ ಕೇಳಿದ ಪ್ರಶ್ನೆ ಸ್ನೇಹಿತರೆ. ಇದು ನಮ್ಮ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದೆ. ಕರ್ನಾಟಕ ರಾಜ್ಯ, ಕನ್ನಡ ನಾಡು ನೋಡಲು ಗೋಡಂಬಿ ಆಕಾರದಲ್ಲಿದ್ದು, ಈ ಕರ್ನಾಟಕ ರಾಜ್ಯದ ಈ ಭಾಗ ಏನಿದೆಯಲ್ಲ, ಇದು ದೋಅಬ್ ತೆರಿಗೆ. ಇದಾದಲ್ಲ, ಇದು ತುಂಗಭದ್ರಾ ನದಿ, ಇದು ಕೃಷ್ಣಾ ನದಿ. ಈ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ಮಧ್ಯೆ ಇರುವಂತ ಈ ಭೂಪ್ರದೇಶ ಇದೆಯಲ್ಲ, ಇದಕ್ಕ ರಾಯಚೂರು ದೋಅಬ್ ಅಂತ ಕರೀತಾರೆ. ಎರಡು ನದಿಗಳ ಮಧ್ಯೆ ಇರುವಂತ ಭೂಪ್ರದೇಶ. ವೆರಿ ಗುಡ್ ಕವಿತಾ ಅವ್ರೆ. ಎರಡು ನದಿಗಳ ಮಧ್ಯೆ ಇರುವಂತ ಭೂಪ್ರದೇಶವನ್ನ ದೋಅಬ್ ಅಂತ ಕರಿತೀವಿ. ಆತರ ಕೃಷ್ಣಾ ಹಾಗೂ ತುಂಗಭದ್ರಾ ನದಿಗಳ ಮಧ್ಯೆ ಇರುವಂತ ಭೂಪ್ರದೇಶವನ್ನ ರಾಯಚೂರು ದೋಅಬ್ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದ ಏಕೈಕ ಅತಿ ದೊಡ್ಡ ದೋಅಬ್ ಯಾವ್ದಂದ್ರ ರಾಯಚೂರು ದೋಅಬ್. ಹಾಗಾದ್ರೆ ಆ ರಾಯಚೂರು ದೋಅಬ್ ಸ್ಥಳವಾಗಿ ವಿಜಯನಗರ ಸಾಮ್ರಾಜ್ಯ ಹಾಗೂ ಬೊಮ್ಮನಿ ಸಾಮ್ರಾಜ್ಯಗಳ ಮಧ್ಯದಲ್ಲಿ ಹೋರಾಟ ಆರಂಭವಾಯಿತು. ಆ ಹೋರಾಟವೇ ತಾಳಿಕೋಟಿ ರಕ್ಕಸಿಗೆ ತಂಗಡಿ ಯುದ್ಧಕ್ಕೆ ಒಂದು ಕಾರಣ ಅಂತ ಹೇಳಿ ಅಧ್ಯಯನ ಮಾಡ್ತೀವಿ. ರಾಯಚೂರು ದೋಅಬ್, ದೋಅಬ್ ಅಂದರೆ ಎರಡು ನದಿಗಳ ಮಧ್ಯೆ ಇರುವಂತ ಭೂಪ್ರದೇಶವನ್ನ ದೋಅಬ್ ಅಂತ ಕರಿತೀವಿ. ಒಂದ್ ಕಡೆ ತುಂಗಭದ್ರಾ, ಇನ್ನೊಂದು ಕಡೆ ಕೃಷ್ಣ. ಆ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಮಧ್ಯೆ ಇರುವಂತ ಸಂಪತ್ ಭರಿತವಾದ ಭೂಪ್ರದೇಶ ರಾಯಚೂರು ದೋಅಬ್ ಸಲುವಾಗಿ ವಿಜಯನಗರ ಸಾಮ್ರಾಜ್ಯ ಹಾಗೂ ಬೊಮ್ಮನಿ ಸಾಮ್ರಾಜ್ಯದ ಮಧ್ಯದಲ್ಲಿ ಯುದ್ಧ ಆರಂಭವಾಯಿತು ಅಂತ. ಇನ್ನು ತತ್ಕ್ಷಣದ ಕಾರಣ ಏನಂದ್ರೆ 1565 ಜನವರಿ 10 ಏನಾಗಿತ್ತು ಅಂದ್ರೆ ಬಿಜಾಪುರದ ಆದಿಲಿಶಾಹಿಗಳ ಮನೆತನದಲ್ಲಿ ಒಂದು ಮದುವೆ ನಡೆದಿತ್ತು. ಆ ಮದುವೆ ಸಮಯದಲ್ಲಿ ಎಲ್ಲ ತಮ್ಮ 5 ಮನೆತನದ ಅಣತಂಬರು ಏನಾಗ್ತಾರೆ ಅಂದ್ರೆ ಒಂದಾಗ್ತಾರೆ. ಬಿಜಾಪುರದ ಆದಿಲಿಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು, ಬೀದರದ ಬರೀದ್ ಶಾಹಿಗಳು, ಬೀರಾರದ ಇಮ್ಮದ ಶಾಹಿಗಳು. ನಿನ್ನೆ ಒಂದು ಕ್ವಶನ್ ಕೇಳಿದ್ದೆ ನಿಮಗೆ ನೆನಪಿದೆಯಾ? ಏನು ಅಂದ್ರೆ ಎಸ್ ಕ್ವಶನ್ ಏನ್ ಕೇಳಿದ್ದೆ ಅಂತಂದ್ರೆ ಏನ್ ಹೇಳಿ, ಮೊಹಮ್ಮದ್ ಗವಾನ್ ನಂತರ 5 ಶಾಹಿ ಸುಲ್ತಾನರಲ್ಲಿ ಮೊದಲು ಬಾರಿಗೆ ಹೊರಬಂದಂತ ಶಾಹಿ ಸುಲ್ತಾನರು ಯಾರು ಅಂತ ಕೇಳಿದ್ದೆ. ರಾಯಣ್ಣ ಬರೇ ಹಿಂಗೆ ಮಾಡಕತ್ತೀವೋ ಕೇಳು. ತತ್ಕ್ಷಣದ ಕಾರಣ ಏನು ಅಂತಂದ್ರೆ ಸ್ನೇಹಿತರ, ಬಿಜಾಪುರದ ಆದಿಲಿಶಾಹಿಗಳ ಮನೆತನದಲ್ಲಿ ಮದುವೆ ನಡೆದಿತ್ತು. ಆಮೇಲೆ ಹೇಳ್ತೇನೆ ಅನ್ಸರ್ ಅದನ್ನು. ಬಿಜಾಪುರದ ಆದಿಲಿಶಾಹಿಗಳ ಮನೆತನದಲ್ಲಿ ಮದುವೆ ನಡೆದಿತ್ತು. ಆ ಮದುವೆ ಸಮಯದಲ್ಲಿ ಎಲ್ಲ ಅಣ್ಣತಮ್ಮರು ಒಂದಾಗಿದ್ರು. ಯಾಕಂದ್ರೆ ಸಂಪ್ರದಾಯ ಏನು ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲ ಅಣ್ಣತಮ್ಮರು ಒಂದಾಗಬೇಕು. ಅವ್ರು ಎಷ್ಟೇ ವೈರತ್ವ ಇದ್ರು ಕೂಡ ಈ ಸಮಯದಲ್ಲಿ ಎಲ್ಲರೂ ಒಂದಾಗಿದ್ರು. ಒಂದಾದ ಸಮಯದಲ್ಲಿ ಒಬ್ರಿಗೊಬ್ರು ಮಾತಾಡಿದ್ರು, ಏನು ಅಂದ್ರೆ ನೀ ನನಗೆ ಹಿಂಗಂದಿ ಅಂತ, ನನಗೆ ನೀ ಹಿಂಗಂದಿ ಅಂತ ಹೇಳಿ. ಅವಾಗ ಅವ್ರಂದ್ರು, ನಾ ಏನೋ ಒಂದಿಲ್ಲ, ಇದು ಅವ್ರು ನಮ್ಮ ಎಲ್ಲರ ಮಧ್ಯೆ ಜಗಳ ಹಚ್ಚಿಟ್ಟವ ಯಾರಂದ್ರೆ ಅಳಿಯ ರಾಮರಾಯ. ಅದಕ್ಕ ಅಳಿಯ ರಾಮರಾಯನ ವಿರುದ್ಧ ನಾವೆಲ್ಲರೂ ಒಂದಾಗೋಣ, ಒಂದಾಗಿ ಹೋರಾಟ ಮಾಡೋಣ ಅನ್ನುವಂಥ ಪಾಯಿಂಟ್ ತಾಳಿಕೋಟಿ ರಕ್ಕಸಿಗೆ ತಂಗಡಿ ಯುದ್ಧಕ್ಕೆ ಪ್ರಧಾನವಾಗಿರುವಂತ ಕಾರಣ ಸ್ನೇಹಿತರೆ. ಅಳಿಯ ರಾಮರಾಯನ ವಿದೇಶಾಂಗ ನೀತಿಯಿಂದ ಇವೆಲ್ಲ ಒಂದಾಗಿ ಬಿಜಾಪುರದ ಅಲಿ ಆದಿಲಿಶಾ, ನಿಮ್ಗೆ ಗೊತ್ತಿರಲಿ ಈ ತಾಳಿಕೋಟಿ ರಕ್ಕಸಿಗೆ ತಂಗಡಿ ಯುದ್ಧದಲ್ಲಿ ಪಾಲ್ಗೊಂಡಂತ ಬಿಜಾಪುರದ ಅರಸ ಯಾರು ಅಂದ್ರ ಅಲಿ ಆದಿಲಿಶಾ. ಬಿಜಾಪುರದ ಆದಿಲಿಶಾ. ಯಾವ ಆದಿಲಿಶಾ ಅಂದ್ರ ಅಲಿ ಆದಿಲಿಶಾ, ಬಿಜಾಪುರದ ಅಲಿ ಆದಿಲಿಶಾ. 1ನೇ ಅಲಿ ಆದಿಲಿಶಾ. ಕ್ವಶನ್ ಆಗಿದೆ, ಈತನ ಹೆಂಡತಿ ಚಾಂದ್ ಬೀಬಿ, ಚಾಂದ್ ಬೀಬಿ ಅಕ್ಬರನ ವಿರುದ್ಧ ಹೋರಾಟ ಮಾಡಿದ ಬಿಜಾಪುರದ ಹೆಣ್ಣು ಮಗಳು ಯಾರಂದ್ರ ಚಾಂದ್ ಬೀಬಿ. ಚಾಂದ್ ಬೀಬಿ, ಚಾಂದ್ ಬೀಬಿ ಯಾರಂದ್ರ 1ನೇ ಅಲಿ ಆದಿಲಿಶಾನ ಹೆಂಡತಿ. 1ನೇ ಅಲಿ ಆದಿಲಿಶಾನ ಹೆಂಡತಿ, ಬಿಜಾಪುರದ ಸೊಸೆ ಅಹಮದ್, ಬಿಜಾಪುರದ ಸೊಸೆ ಅಹಮದ್ ನಗರದ ಮಗಳು. ಅಕ್ಬರ್ನ ವಿರುದ್ಧ ಹೋರಾಟ ಮಾಡಿದಂತ ಮಹಿಳೆ ಯಾರು? 1ನೇ ಅಲಿ ಆದಿಲಿಶಾನ ಹೆಂಡತಿ ಚಾಂದ್ ಬೀಬಿ. ಹಾಗಾದ್ರೆ ಈ ಒಂದು ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧದಲ್ಲಿ ಪಾಲ್ಗೊಂಡಂತ ನಾಯಕ ಬಿಜಾಪುರದ ಆದಿಲಿಶಾಹಿ, 1ನೇ ಅಲಿ ಆದಿಲಿಶಾ, ಮತ್ತೆ ಗೋಲ್ಕಂಡದ ಕುತುಬ್ ಶಾಹಿ, ಗೋಲ್ಕಂಡದ ಕುತುಬ್ ಶಾಹಿ, ಅಹಮದ್ ನಗರದ ನಿಜಾಮ್ ಹುಸೇನ್ ಶಾ, ಬೀದರದ
ಅಹ್ಮದ್, ಅಹ್ಮದ್ ಬೀದರದ ಅಹ್ಮದ್, ಬರೀದ್ ಶಾ. ನೆನಪಿಡಿ ಸ್ನೇಹಿತರೆ, ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧದಲ್ಲಿ ಪಾಲ್ಗೊಂಡಂತ ನಾಲ್ಕು ಮನೆತನಗಳು. ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧದಲ್ಲಿ ಯಾವ ಮನೆತನ ಪಾಲ್ಗೊಂಡಿಲ್ಲ ಅಂದ್ರ ಬೀರರದ ಅಹ್ಮದ್ ಶಾ ಪಾಲ್ಗೊಳ್ಳಿಲ್ಲ. ಬೀರರದ ಅಹ್ಮದ್ ಶಾಗಳು, ಬೀರರದ ನೆನಪಿಡಿ, ಇಂಪಾರ್ಟೆಂಟ್ ಇಂಪಾರ್ಟೆಂಟ್. ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇರುವಂತ ಮನೆತನ ಯಾವುದಂದ್ರ ಬೀರರದ ಅಹ್ಮದ್ ಶಾ. ಬೀರರದ ಅಹ್ಮದ್ ಶಾ, ಬೀರರದ ಅಹ್ಮದ್ ಶಾಗಳು ಪಾಲ್ಗೊಳ್ಳಿಲ್ಲ. ಬಿಜಾಪುರದ ಆದಿಲ್ ಶಾಹಿಗಳು ಪಾಲ್ಗೊಂಡ್ರು. ಗೋಲ್ಕಂಡದ ಕುತುಬ್ ಶಾಹಿ ಪಾಲ್ಗೊಂಡ. ಅಹ್ಮದ್ ನಗರದ ನಿಜಾಮ್ ಶಾಹಿ, ಹುಸೇನ್ ಶಾಹಿ ಪಾಲ್ಗೊಂಡ. ಬೀದರದ ಬರೀದ್ ಶಾಹಿಗಳು ಪಾಲ್ಗೊಂಡ್ರು. ಆದರೆ ಬೀರರದ ಬೀರರ ಬೀರರ್ ಬೀರರದ ಅಹ್ಮದ್ ಶಾಹಿ ಪಾಲ್ಗೊಳ್ಳಿಲ್ಲ. ಓಕೆನಾ? ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧದಲ್ಲಿ ಪಾಲ್ಗೊಳ್ಳದೆ ಇರುವಂತ ಐದು ಮನೆತನಗಳಲ್ಲಿ ಒಂದು ಮನೆತನ ಯಾವುದು ಅಂತ ಕೇಳ್ತಾನೆ, ಬೀರರದ ಅಹ್ಮದ್ ಶಾ. ಹಾಗಾದ್ರೆ ಈ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧಕ್ಕೆ ಪತ್ರ ಬರೆದವರು ಯಾರಂದ್ರೆ ಒಂದೇ ಅಲಿ ಆದಿಲ್ ಶಾ. ಒಂದೇ ಅಲಿ ಆದಿಲ್ ಶಾ ಪತ್ರ ಬರಿತಾನೆ ಯಾರಿಗೆ ಅಂದ್ರೆ ಅಳಿಯ ರಾಮರಾಯನಿಗೆ. ಏನ್ ಪತ್ರ ಬರಿತಾನಂದ್ರ, ಅಳಿಯ ರಾಮರಾಯನೇ, ಅಳಿಯ ರಾಮರಾಯನೇ, ಇಲ್ಲಿಯವರೆಗೆ ನಮಗೆ ಮೋಸದಿಂದ ನಮಗ್ ಮೋಸ ಮಾಡಿ ನಮ್ಮ ಜೊತೆಯಲ್ಲಿ ಇಲ್ಲಿಯವರೆಗೆ ನೀನು ಆಟ ಆಡಿದೀಯ, ಇನ್ನು ಮುಂದೆ ನೀನು ನಮ್ಮೊಂದಿಗೆ ಆಟ ಆಡಕ್ ಸಾಧ್ಯ ಇಲ್ಲ, ನಮಗೆ ದೋಹ ಪ್ರದೇಶ ಬೇಕು ಅಂತ ಒಂದು ಪತ್ರ ಬರಿತಾನೆ. ಯಾರು? ಬಿಜಾಪುರದ ಅಲಿ, ಒಂದನೇ ಅಲಿ ಆದಿಲ್ ಶಾ. ಬಿಜಾಪುರದ ಒಂದನೇ ಅಲಿ ಆದಿಲ್ ಶಾ ಏನ್ ಪತ್ರ ಬರಿತಾನಂದ್ರೆ, ಇಲ್ಲಿಯವರೆಗೆ ಎಸ್ ನೋಡಿ, ಇಲ್ಲಿಯವರೆಗೆ ನಮ್ ಜೊತೆ ಆಟ ಆಡಿದ್ದು ಓಕೆ ಆಯ್ತು, ಇಲ್ಲಿಯವರೆಗೆ ನನ್ ಜೊತೆ ಆಟ ಆಡಿದ್ದು ಓಕೆ ಆಯ್ತು, ಇನ್ನು ಮುಂದೆ ಯಾವುದೇ ಆಟ ಆಡಂಗಿಲ್ಲ, ನೀನು ನಮ್ಮೊಂದಿಗೆ ಆಟವನ್ನ ಆಡಿ ನಮ್ಮ ಮಧ್ಯೆ ಜಗಳವನ್ನು ಹಚ್ಚಿಟ್ಟಿದೀಯ, ಅದಕ್ಕೆ ಇನ್ನು ಮುಂದೆ ಯಾವುದೇ ಇದಕ್ಕೆ ಅವಕಾಶ ಇಲ್ಲ, ಅದಕ್ಕೆ ನಮಗೆ ದೋ ಪ್ರದೇಶವನ್ನು ಬಿಟ್ಟುಕೊಡು ಅಂತ ಹೇಳಿ ಬಿಜಾಪುರದ ಒಂದನೇ ಅಲಿ ಆದಿಲ್ ಶಾ ಪತ್ರ ಬರೀತಾನೆ. ಯಾರಿಗೆ ಅಂದ್ರ, ಅಳಿಯ ರಾಮರಾಯನಿಗೆ. ಅಳಿಯ ರಾಮರಾಯ, ಅಳಿಯ ರಾಮರಾಯನಿಗೆ. ಅವಾಗ ಅಳಿಯ ರಾಮರಾಯ ಹೇಳ್ತಾನೆ, ಅಲಿ ಆದಿಲ್ ಶಾನೇ, ನಿನ್ನ ಮಾತಿಗೆ ನಾನು ಒಪ್ಪಿಗೆ ಕೊಟ್ಟಿದ್ದೇನೆ, ನೀನು ಬಹಳ ಸಂತೋಷದಿಂದ ಪತ್ರ ಬರೆದಿ, ಖುಷಿ ಇದೆ, ಆದರೆ ನಿನಗೆ ರಾಯಚೂರು ದೋಅಬ್ ಪ್ರದೇಶ ಬೇಕಾದರೆ, ರಾಯಚೂರು ಕೋಟೆ ಬೇಕಾದರೆ, ಯುದ್ಧ ಭೂಮಿಯಲ್ಲಿ ನನ್ನನ್ನು ಕಾಣುವಂತ ಯುದ್ಧ ಭೂಮಿಯಲ್ಲಿ ನನ್ನನ್ನು ಕಾಣುವಂತ ಹೇಳಿ, ಎಷ್ಟು 84 ವರ್ಷದ ಹರೆ ಯುವಕನಾಗಿರುವಂತ ಅಳಿಯ ರಾಮರಾಯ, ಅಳಿಯ ರಾಮರಾಯ ಆ ಪತ್ರಕ್ಕೆ ವಾಪಸ್ ಕರೀತಾನೆ. ಪುಂಡ್ಲಿಕ್ ಮಾನವಸ್ ಅವರಿಗೆ ನಮಸ್ತೆ. ನಮ್ಮ ಮಾರ್ಗದರ್ಶಕರು ಕೆ ಎಸ್ ಆಫೀಸರ್ ಆಗಿರುವಂತ ಪುಂಡ್ಲಿಕ್ ಮಾನವರ್ ಸರ್ ಅವರು ನಮಸ್ತೆ, ಕ್ಲಾಸ್ಗೆ ಜಾಯ್ನ್ ಆಗಿದ್ದಾರೆ, ಧನ್ಯವಾದಗಳು. ಸ್ನೇಹಿತರೆ, ಸರ್ ಜೊತೆ ಒಂದ್ಸರಿ ಇಂಟರ್ವ್ಯೂ ಕ್ಲಾಸ್ ನಿಮ್ಗೆ ಮಾಡಿಕೊಡ್ತೀನಿ. ಸರ್ ಬಹಳ ವಿಶೇಷವಾಗಿರುವಂತ ವ್ಯಕ್ತಿಗಳು, ನನ್ನ ಸ್ನೇಹಿತರು, ಆತ್ಮೀಯರು, ನನ್ನ ಮಾರ್ಗದರ್ಶಕರು ಪುಂಡ್ಲಿಕ್ ಮಾನವರ್ ಸರ್ ಕೆ ಎಸ್ ಆಫೀಸರ್ ಕ್ಲಾಸ್ಗೆ ಅಟೆಂಡ್ ಆಗಿದ್ದಾರೆ. ಸರ್ಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ. ಎಸ್ ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ವಿಶೇಷವಾಗಿರುವಂತ ಘಟನೆ ಏನಂದ್ರೆ, ಅದು ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧಕ್ಕೆ ಪ್ರಧಾನವಾಗಿರುವಂತ ಕಾರಣ ಏನು ಅಂದ್ರೆ, ಕ್ವಶನ್ ಆಗಿದೆ, ಪ್ರಧಾನವಾದ ಕಾರಣ ಏನು ಅಂದ್ರೆ, ಅಳಿಯ ರಾಮರಾಯನಿಗೆ ಪತ್ರ ಬರೀತಾನೆ ಯಾರು ಅಂದ್ರೆ, ಒಂದನೇ ಅಲಿ ಆದಿಲ್ ಶಾ. ಒಂದನೇ ಅಲಿ ಆದಿಲ್ ಶಾ ಏನು ಪತ್ರ ಬರೀತಾನಂದ್ರೆ, ರಾಯಚೂರು ಆ ದೋ ಪ್ರದೇಶ, ರಾಯಚೂರು ಕೋಟೆ ನನಗೆ ಬೇಕು ಅಂತೇಳಿ ಅಳಿಯ ರಾಮರಾಯನಿಗೆ ಪತ್ರ ಬರೆದಾಗ, ಅಳಿಯ ರಾಮರಾಯ 84 ವರ್ಷದ ಅಳಿಯ ರಾಮರಾಯ ಅಂತಾನೆ. ಏನು ಅಂದ್ರೆ, ನಿನಗೆ ಏನಾದರೂ ಕೋಟೆ ಬೇಕಾದರೆ, ದೋಅಬ್ ಪ್ರದೇಶ ಬೇಕಾದರೆ, ಯುದ್ಧ ಭೂಮಿಯಲ್ಲಿ ನನ್ನನ್ನು ಕಾಣು ಅಂತೇಳಿ ಪತ್ರ ಬರೀತಾನೆ. ಆ ಸಮಯದಲ್ಲಿ ಸ್ನೇಹಿತರೆ, ಯುದ್ಧ ಸ್ಟಾರ್ಟ್ ಆಗ್ತದ. ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧ ಅಂತ ಕರಿತೀವಿ. ಪ್ರಸ್ತುತ ಬಿಜಾಪುರ ಜಿಲ್ಲೆಯ ತಾಳಿಕೋಟೆ ಇವತ್ತು ತಾಲೂಕಾಗಿದೆ. ಮುದ್ದೇಬೇಳೆ ತಾಳಿಕೋಟೆ ಆ ಮಧ್ಯದಲ್ಲಿ ಕೆಲವು ಪುಸ್ತಕಗಳಲ್ಲಿ ಬನ್ನಹಟ್ಟಿ ಕದನ ಅಂತ ಕರೀತಾರೆ. ಇದನ್ನ ಬನ್ನಹಟ್ಟಿ ಕದನ ಅಂದ್ರು ಒಂದೇ, ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧ ಅಂದ್ರು ಒಂದೇ, ರಕ್ಕಸಗಿ ತಂಗಡಿಗೆ ಯುದ್ಧ, ತಂಗಡಿಗೆ ಯುದ್ಧ. ಬನ್ನಹಟ್ಟಿ ಕದನ ಅಂದ್ರು ಒಂದೇ, ತಾಳಿಕೋಟೆ ಕದನ ಅಂದ್ರು ಒಂದೇ, ರಕ್ಕಸಿಗೆ ತಂಗಡಿಗೆ ಯುದ್ಧ ಅಂದ್ರು ಒಂದೇ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ನಡೆದಂತ ಅತ್ಯಂತ ದೊಡ್ಡದಾಗಿರುವಂತ ಘಟನೆ ಇದು. ಸರ್, ಯಾಕೆ ಇಷ್ಟು ಮಹತ್ವ ಕೊಟ್ಟು ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಕ್ವಶನ್ ಆಗಿದೆ ಸಾಕಷ್ಟು ಬಾರಿ. ಇದು ಮೊನ್ನೆ ಲೇಟೆಸ್ಟ್ ಕೆ ಎಸ್ ಕ್ವಶನ್ ಪೇಪರ್ ಆಗಿರುವಂತದ್ದು. ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧದ ನಾಯಕತ್ವ ವಹಿಸಿಕೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ರು. ಅಲ್ಲಿ ಬಹುತೇಕ ಎಲ್ಲರೂ ಜನರು ತಪ್ಪು ಮಾಡಿದ್ರು. ಏನು ಅಂದ್ರೆ, ಅಳಿಯ ರಾಮರಾಯ ಅಂತೇಳಿ. ಅಳಿಯ ರಾಮರಾಯ ಅಲ್ಲ, ಈ ಒಂದು ಆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರಾಗಿದ್ರು ಅಂದ್ರೆ, ಸದಾಶಿವರಾಯ. ಸದಾಶಿವರಾಯ ನೆನಪಿಡಿ, ಸದಾಶಿವರಾಯ. ಸದಾಶಿವರಾಯ ಇದರ ಈ ಸಮಯದಲ್ಲಿ ರಾಜನಾಗಿದ್ದ. ಹಾಗಾದ್ರೆ ಸ್ನೇಹಿತರೆ, ಯುದ್ಧ ಪ್ರಾರಂಭ ಆಗ್ತದೆ ಯಾವ ವಾರ ಅಂತಂದ್ರೆ, ಮಂಗಳವಾರ. ಮಂಗಳವಾರ, ಮಂಗಳವಾರ 1565 ಜನವರಿ 23
ಮಂಗಳವಾರದಂದು ಮುಂಜಾನೆ 6:30 ಯುದ್ಧ ಪ್ರಾರಂಭ ಆಗುವಂತ ಹಂತ. ಸುಮಾರು ಲಕ್ಷ ಲಕ್ಷ ಸೈನ್ಯವನ್ನು ಹೊಂದಿರುವಂತ ವಿಜಯನಗರ ಸಾಮ್ರಾಜ್ಯ, ಇಲ್ಲಿ ಬಿಜಾಪುರದ ಆದಿಲ್ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಹುಸೇನ್ ಶಾ ಅವರು, ಬಿದರದ ಅಹಮದ್ ಬರೀದ್ ಶಾ ಅವರು ಇದರ ಒಂದು ವಿಶೇಷವಾದಂತಹ ನಾಯಕತ್ವದಲ್ಲಿ. ಹಾಗಾದ್ರೆ ಟೋಟಲ್ ಆಗಿ ಬಹಮನಿ ಶಾಹಿ ಸುಲ್ತಾನರ ನಾಯಕತ್ವ ವಹಿಸಿಕೊಂಡವರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಟೋಟಲ್ ಇದರ ನಾಯಕತ್ವ ವಹಿಸಿಕೊಂಡವರು ಅಹಮದ್ ನಗರದ ನಿಜಾಮ್ ಹುಸೇನ್ ಶಾ ಅವರು. ಇದರ ನಾಯಕತ್ವ ವಹಿಸಿಕೊಂಡವರು ಯಾರು ಅಂದ್ರೆ ಅಹಮದ್ ನಗರದ ನಿಜಾಮ್ ಹುಸೇನ್ ಶಾ ಅವರು ಇದರ ನಾಯಕತ್ವ ವಹಿಸಿಕೊಂಡು ಹೋರಾಟ ಆರಂಭ ಆಗ್ತಾ ಸ್ನೇಹಿತರೆ. 6:30 ಸ್ಟಾರ್ಟ್ ಆಗಿರುವಂತ ಯುದ್ಧ ಮಧ್ಯಾಹ್ನ 2:00 ವಿಜಯನಗರ ಸಾಮ್ರಾಜ್ಯದ ಕಡೆ ಸಂಪೂರ್ಣವಾಗಿ ಆ ಯುದ್ಧ ವಾಲಿರುತ್ತದೆ. ಆ ಯುದ್ಧ ಸಂಪೂರ್ಣವಾಗಿ ವಿಜಯನಗರ ಸಾಮ್ರಾಜ್ಯ ಗೆಲ್ಲುವಿನ ಅಂಚಿನಲ್ಲಿರುತ್ತದೆ. ಆ ಸಮಯದಲ್ಲಿ ನಿಜಾಮ್ ಹುಸೇನ್ ಶಾ ಮತ್ತು ಅಲಿ ಆದಿಲ್ ಶಾ ಏನ್ ಮಾಡ್ತಾರಂದ್ರೆ, ಯಪ್ಪ ನಾವು ಸೋಲಕತ್ತಿವಲ್ಲ, ಯುದ್ಧ ಭೂಮಿಯಲ್ಲಿ ನಮ್ಮ ಆಟ ನಡೀತಾ ಇಲ್ಲಲ್ಲ, ಏನ್ ಮಾಡೋದು, ಹೆಂಗಾರ ಮಾಡಿ ನಮ್ಮ ಕಡೆ ಯುದ್ಧವನ್ನು ಗೆಲ್ಲಿಸಬೇಕು, ಯುದ್ಧ ವಾಲಿಸಬೇಕು ಅಂತೇಳಿ ನಿಜಾಮ್ ಹುಸೇನ್ ಶಾ ಮತ್ತು ಅಲಿ ಆದಿಲ್ ಶಾ ಏನ್ ಮಾಡ್ತಾರಂದ್ರೆ, ಆ ಅಳಿಯ ರಾಮರಾಯನ ಸೈನ್ಯದಲ್ಲಿದ್ದಂತ ಗಿಲಾನಿ ಸಹೋದರರನ್ನ, ಗಿಲಾನಿ ಮುಸಲ್ಮಾನ್ ಸಹೋದರ ಆಗಿರುವಂತ ಗಿಲಾನಿ ಸಹೋದರರಿಗೆ ಹಣದ ಆಮಿಷವನ್ನು ಒಡ್ಡಿ, ದುಡ್ಡಿನ ಆಮಿಷವನ್ನು ಒಡ್ಡಿ, ಅವರಿಗೆ ನಿಮಗೆ ದೊಡ್ಡ ದೊಡ್ಡ ಹುದ್ದೆಗಳನ್ನು, ಅಧಿಕಾರದ ಆಮಿಷವನ್ನು ಒಡ್ಡಿ, ಧರ್ಮದ ಆಶೆಯನ್ನು ಹಚ್ಚಿ ಅವರನ್ನ ತಮ್ಮ ಕಡೆ ಸೆಳ್ಕೊಂಡ್ರು. ನಿಜಾಮ್ ಹುಸೇನ್ ಶಾ ಮತ್ತು ಅಲಿ ಆದಿಲ್ ಶಾ ಸೆಳ್ಕೊಂಡು ಯುದ್ಧದಲ್ಲಿ ತಮ್ಮ ಪರವಾಗಿ ಯುದ್ಧ ಮಾಡುವಂತೆ ಅಳಿಯ ರಾಮರಾಯನ ಬಲಗೈ ಬಂಟಾಗಿರುವಂತ ಗಿಲಾನಿ ಸಹೋದರರನ್ನ ತಮ್ಮ ಕಡೆ ಸೆಳ್ಕೋತಾರೆ. 2 ನಂತರ ಯುದ್ಧ ಮತ್ತೆ ನಡೀತಾ ಇರ್ತದೆ. ಅಳಿಯ ರಾಮರಾಯ ಅದಕ್ಕೆ ಎದೆಗುಂದಂಗಿಲ್ಲ. ಆದರೆ ಒಂದು ನೋವಿನ ಸಂಗತಿ ಏನಂದ್ರೆ ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಸೈನ್ಯಪಡೆ ಈ ತರ ಸೈನ್ಯಪಡೆ ನಿಂತಿರ್ತದೆ, ಅಳಿಯ ರಾಮರಾಯನ ಆ ಕುದುರೆ, ಆ ಅಳಿಯ ರಾಮರಾಯನ ಆನೆ ಈ ಭಾಗದಲ್ಲಿ ಇರುತ್ತದೆ. ಆ ಸಮಯದಲ್ಲಿ ಎಲ್ಲಿಂದಲೂ ತೂರಿಕೊಂಡು ಬಂದ ಒಂದು ಬಾಣವೊಂದು ಅಳಿಯ ರಾಮರಾಯನ ಕುಳಿತುಕೊಂಡು ಆನೆಯ ಕಣ್ಣಿಗೆ ಬೀಳುತ್ತದೆ. ಆ ಆನೆಯ ಮರಿ, ಆನೆ ದೊಡ್ಡ ಆನೆ ಏನ್ ಮಾಡ್ತಂದ್ರೆ ತಪ್ಪಿಸಿಕೊಂಡು ವೈರಿ ಸೇನೆಯನ್ನು ಸೇರ್ತದೆ. ಆ ವೈರಿ ಸೇನೆಯನ್ನು ಸೇರಿದ ಸಮಯದಲ್ಲಿ ವೈರಿ ಸೇನೆಯ ನಾಯಕತ್ವ ವಹಿಸಿಕೊಂಡಂತ ಯಾರು, ಅಹಮದ್ ನಗರದ ನಿಜಾಮ್ ಹುಸೇನ್ ಶಾ, ನೀ ಕೊಲ್ಲು ಅಂತೇಳಿ ಗೋಲ್ಕಂಡದ ಕುತುಬ್ ಶಾಗೆ ಹೇಳಿದಾಗ 18 ಹುಡುಗನಾಗಿರುವಂತ ಕುತುಬ್ ಶಾ ತನ್ನ ಕತ್ತಿಯನ್ನು ತೆಗೆದುಕೊಂಡು ಅಳಿಯ ರಾಮರಾಯನ ಆ ಕುತ್ತಿಗೆಯನ್ನು ಕತ್ತರಿಸಿ, ಅಳಿಯ ರಾಮರಾಯನ ಕುತ್ತಿಗೆಯನ್ನ ಆ ಕತ್ತಿ ಹಿಡಿದು, ಅಳಿಯ ರಾಮರಾಯ ಸತ್ತ, ಅಳಿಯ ರಾಮರಾಯ ಸತ್ತ, ಅಳಿಯ ರಾಮರಾಯ ಸತ್ತ, ಅಳಿಯ ರಾಮರಾಯ ಸತ್ತ ಅಂತೇಳಿ ಸಂಪೂರ್ಣವಾಗಿ ಒಂದು ರೌಂಡ್ ಹಾಕಿಬಿಡ್ತಾನೆ. ಈಗ ಏನಾದ್ ಆ ಅಲ್ಲ ನನ್ನನ್ನು ಏನಾದರೂ ಮಾಡಲಿ, ಆ ಅಲ್ಲ ನನ್ನ ಕ್ಷಮಿಸಲಿ ಅಥವಾ ಕ್ಷಮಿಸದಿರಲಿ, ಆದರೆ ಯುದ್ಧ ಭೂಮಿಯಲ್ಲಿ ನಾನು ಗೆದ್ದೆ ಅಂತೇಳಿ ಗೋಲ್ಕಂಡದ ಕುತುಬ್ ಶಾ ಯುದ್ಧ ಭೂಮಿಯನ್ನು ಒಂದು ಪೂರ್ತಿ ಸಂಪೂರ್ಣವಾಗಿ ಯುದ್ಧ ಭೂಮಿಯನ್ನ ಸುತ್ತಿ ಹಾಕ್ತಾನೆ ಸ್ನೇಹಿತರೆ. ಆ ಸಮಯದಲ್ಲಿ ಗೆಲುವಿನ ಅಂಚಿನಲ್ಲಿರುವಂತ ವಿಜಯನಗರ ಸಾಮ್ರಾಜ್ಯದ ಸೈನಿಕರು ತಮ್ಮ ಅರಸನ ರುಂಡವನ್ನು ನೋಡಿ, ಆ ಕತ್ತಿಗೆತ್ತಂತ ರುಂಡವನ್ನು ನೋಡಿ ವಾಪಸ್ ಓಡಲಕ್ ಶುರು ಮಾಡ್ತಾರೆ. ಓಡ್ತಾ 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 ಹಂಪಿಗೆ ಹೋಗ್ಲಕ್ ಶುರು ಮಾಡ್ತಾರೆ. ಸದಾಶಿವರಾಯ, ಅಚ್ಯುತ್ತರಾಯ, ವೆಂಕಟಾದ್ರಿ ಅವರು ಧೈರ್ಯ ಇರಲಿಲ್ಲ, ಅವರು ಯುದ್ಧ ಭೂಮಿ ಬಿಟ್ಟು ಓಡ್ಲಕ್ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಹುಸೇನ್ ನಿಜಾಮ್ ಶಾ ಹೇಳ್ತಾನೆ, ಅಲ್ಲ ನಮ್ಮ ಪರವಾಗಿದ್ದಾನೆ, ಯುದ್ಧ ಮಾಡಿ ಮುನ್ನುಗ್ಗಿ ಅಂತೇಳಿ ತಮ್ಮ ಸೈನಿಕರಿಗೆ ಹುರುಪನ ತುಂಬಿ ಅವರ ರುಂಡ ಮುಂಡಗಳನ್ನು ಚಂಡಾಡಿ ಹಂಪಿಯನ್ನು ನುಗ್ತಾರ ಸ್ನೇಹಿತರೆ. ಹಂಪಿಯನ್ನು ನುಗ್ಗಿದ್ರು, ಹಂಪಿಯನ್ನು ನುಗ್ಗಿದ್ರು. ಆ ಸಾವಿರಾರು ಮುಸಲ್ಮಾನ ಸೈನಿಕರು ಹಂಪಿಯನ್ನು ನುಗ್ಗಿದ್ರು. ಹಂಪಿಯನ್ನು ನುಗ್ಗಿ ಆ ಹಂಪಿಯಲ್ಲಿರುವಂತ ಬಂಗಾರ ಮುತ್ತು ರತ್ನಗಳನ್ನು ಎಷ್ಟು ತಿಂಗಳು ಅಂದ್ರೆ 6 ಕಾಲ ಲೂಟಿ ಮಾಡಿದ್ರು ಅಂತ. ಅಲ್ಲಿರುವ ಬಂಗಾರ ಮುತ್ತು ರತ್ನ, ಅಲ್ಲಿರುವ ದೇವಾಲಯ ಹಿಂದೂ ದೇವಾಲಯಗಳನ್ನು ನಾಶ ಮಾಡಿದ್ರು, ಸಂಗೀತ ಮಹಲ್ಗಳನ್ನು ನಾಶ ಮಾಡಿದ್ರು, ಅಲ್ಲಿರುವ ಬಂಗಾರ ಮುತ್ತು ರತ್ನಗಳನ್ನು ತುಂಬಿಕೊಂಡು ಆನೆಗಳ ಮೇಲೆ ಒಂಟೆಗಳ ಮೇಲೆ ಹೋಗುವಾಗ ಬೆಳದಿಂಗಳದಲ್ಲಿ ಬಳ್ಳಾರಿಯ ಆ ಭಾಗದ ಜನರು, ಒಂದು ಮಹಿಳೆ ಒಂದು ಕೂಸು ಬೆಳದಿಂಗಳದಲ್ಲಿ ಕೂಸಂತದೆ, ಅವ್ವ ಆನೆ ಬಂತು ಆನೆ, ಅವ್ವ ಆನೆ ಬಂತು ಆನೆ, ಯಾವ ಊರ ಆನೆ ಅಂದಾಗ ಆ ತಾಯಿ ಹೇಳ್ತಾಳೆ ದುಃಖದಿಂದ, ಅಪ್ಪ ಇದು ಬಿಜಾಪುರದ ಆನೆ, ಆನೆ ಬಂತು ಆನೆ, ಯಾವ ಊರ ಆನೆ ಅಂದಾಗ ಇದು ಬಿಜಾಪುರದ ಆನೆ, ಬಿಜಾಪುರದ ಇಶುಪ್ ಆದಿಲ್ಶರಿ, ಆ ಅಲಿ ಆದಿಲ್ಶಾಹಿ ಆನೆ, ಆನೆ ಬಂತು ಆನೆ, ಯಾವ ಊರ ಆನೆ, ಬಿಜಾಪುರದ ಆನೆ, ಅವ್ವ ಇಲ್ಲಿ ಯಾಕೆ ಬಂತು ಅಂತ ಕೇಳ್ತದ ಮಗು. ಅವ ತಾಯಿ ಹೇಳ್ತಾಳೆ, ಅಪ್ಪ ಇದು ಹಾದಿ ತಪ್ಪಿ ಬಂತು, ಹಾದಿ ತಪ್ಪಿ ಬಂತು, ಹಾದಿಗೊಂದು ದುಡ್ಡು, ಬೀದಿಗೊಂದು ದುಡ್ಡು, ಅದೇ ದುಡ್ಡು ಕೊಟ್ಟು ಸೇರಿದ ಕೊಬ್ಬರಿ ತಂದು ಲಟ ಲಟ ಮುಗಿದು ಮಗುವಿಗೆ ಕೊಡ್ತಾರೆ ಆ ತಾಯಿ. ಮಗುವೆ ನೀನು ವಿಜಯನಗರ ಸಾಮ್ರಾಜ್ಯದಂತ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟು. ಆ ನೋವಿನಲ್ಲಿ ತಾಯಿ ಹೇಳ್ತಾಳೆ, ಶ್ರೀಕೃಷ್ಣ ದೇವರಾಯ ಏನಾದರೂ ಜೀವಂತವಾಗಿದ್ರೆ, ಅಳಿಯ ರಾಮರಾಯ ಏನಾದರೂ ಪ್ರಬಲವಾಗಿ ಆಳ್ವಿಕೆಯನ್ನು ಮಾಡಿದ್ರೆ ಬಿಜಾಪುರದ ಆದಿಲ್ಶಾಹಿಗಳ ನೆರಳೂ ಕೂಡ ಈ ಮನೆತನದ ಮೇಲೆ ಬೀಳುತ್ತಾ ಇರಲಿಲ್ಲ. ಅಂತ ಒಂದು ಸುಂದರವಾದ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಅದಕ್ಕೆ ಆ ಭಾಗದ ಜನರು ಇವತ್ತು ಹೇಳ್ತಾರೆ, ಆನೆ ಬಂತು ಆನೆ, ಯಾವ ರಾನಿ, ಬಿಜಾಪುರ ಆನೆ, ಇಲ್ಲಿಗ್ಯಾಕ್ ಬಂತು, ಹಾದಿ ತಪ್ಪಿ ಬಂತು, ಹಾದಿಗೊಂದು ದುಡ್ಡು,
ಬೀದಿಗೊಂದು ದುಡ್ಡು, ಅದೇ ದುಡ್ಡು ಕೊಟ್ಟು ಶೇರ್ ಕೊಬ್ಬರಿ ತಂದು. ಸ್ನೇಹಿತರೆ, ಇದು ಕತೆ ಅಲ್ಲ, ಇದು ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ಹೇಳುವಂತ ಐತಿಹಾಸಿಕ ಮೂಲಾಧಾರ. ಕೃಷ್ಣಮೂರ್ತಿ ಅನ್ನುವಂತ ಒಬ್ಬ ಇತಿಹಾಸಕಾರ, ಸಾರಿ MH ಕೃಷ್ಣರಾವ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ, ದಕ್ಷಿಣ ಭಾರತದ ಭವ್ಯ ಸಾಮ್ರಾಜ್ಯ ಒಂದು ಒಂದೇ ದಿನದಲ್ಲಿ ತನ್ನ ಸಾಮ್ರಾಜ್ಯ ಅಸ್ತಿತ್ವವನ್ನು ಕಳ್ಕೊತ್ತು. ಕೇವಲ ಒಂದೇ ಒಂದು ದಿನದಲ್ಲಿ ದೊಡ್ಡ ಸಾಮ್ರಾಜ್ಯ ಹಾಳಾಗೋಯ್ತು. ಅದು ಯಾವುದಂದ್ರೆ ವಿಜಯನಗರ ಸಾಮ್ರಾಜ್ಯ. ಮಂಗಳವಾರ ಮುಂಜಾನೆ 6:30 ಸಂಭ್ರಮದಿಂದ ಕೂಡಿದಂತ ಸಾಮ್ರಾಜ್ಯ, ಸಾಯಂಕಾಲ 6:30 ಆ ಸಾಮ್ರಾಜ್ಯ ಇರಲಿಲ್ಲ ಅಂತ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಆ ರಾಬರ್ಟ್ ಸಿವಿಲಿ ಅನ್ನುವಂತ ಬಳ್ಳಾರಿ ಡಿಸ್ಟಿಕ್ ಕಲೆಕ್ಟರ್ ಹೇಳ್ತಾನೆ, ಮರೆತು ಸಾಮ್ರಾಜ್ಯ ಇದು ಅಂತ, ಮರೆತು ಹೋದ ಸಾಮ್ರಾಜ್ಯ, ಮರೆತು ಹೋದ ಸಾಮ್ರಾಜ್ಯ ಅಂತೇಳಿ ಬಳ್ಳಾರಿಯ DC ಆ ರಾಬರ್ಟ್ ಸಿವಿಲಿ ಅವ್ರು ಹೇಳಿದರೆ, ಸೂರ್ಯನಾರಾಯಣಾಚಾರ್ಯ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ, ಹುಚ್ಚಪ್ಪ ಇದು ಮರೆಯಕ್ ಸಾಧ್ಯ ಇದೆಯೇನು? ಮರೆಯದ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯವನ್ನು ಮರೆಯಕ್ ಸಾಧ್ಯ ಇಲ್ಲ, ಇದು ಮರೆಯದ ಸಾಮ್ರಾಜ್ಯ ಅಂತ ಹೇಳಿದವರು ಸೂರ್ಯ ನಾರಾಯಣಾಚಾರ್ಯ ಅವರು. ಹಾಗಾದ್ರೆ ಸ್ನೇಹಿತರೆ, ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗ ಯಾರು ಅಂತ ಕೇಳ್ತಾನೆ. ಯಾರು ಅಂತಂದ್ರೆ, ಯಾರು? ಸೀಜರ್ ಫೆಡ್ರಿಕ್ ಅನ್ನುವಂತ ವ್ಯಕ್ತಿ. 1567 ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧದಂತ ಹಂಪಿಗೆ ಭೇಟಿ ಕೊಡ್ತಾನೆ. ಇಟಲಿಯ ಪ್ರವಾಸಿಗ ಭೇಟಿ ಕೊಟ್ಟು ಹೇಳ್ತಾನೆ, ನಾ ಬಂದು ತಪ್ಪು ಮಾಡಿದೆ ಅಂತ. ವಿಜಯನಗರ ಸಾಮ್ರಾಜ್ಯಕ್ಕೆ ಬರಬಾರ್ದಿತ್ತು, ಬಂದು ತಪ್ಪು ಮಾಡಿದೆ. ಯಾಕೆ ತಪ್ಪು ಮಾಡಿದೆ ಅಂದ್ರೆ, ನಾನು ಸಂಭ್ರಮದಿಂದ ಕೂಡಿದ ಸಾಮ್ರಾಜ್ಯ ಅನ್ಕೊಂಡಿದ್ದೆ, ಆದ್ರೆ ನನ್ನನ್ನು ವೆಲ್ಕಮ್ ಮಾಡಿಕೊಳ್ಳಲಿ ಮಾನವರೇ ಇರಲಿಲ್ಲ, ನನ್ನನ್ನ ಮಾನವರು ವೆಲ್ಕಮ್ ಮಾಡಿಕೊಳ್ಳಿಲ್ಲ, ಅಲ್ಲಿ ವನ್ಯ ಮೃಗಗಳು ನನ್ನನ್ನು ವೆಲ್ಕಮ್ ಮಾಡಿಕೊಂಡವು, ಅದಕ್ಕೆ ನನ್ನ ಮನಸ್ಸಿಗೆ ನೋವಾಗಿದೆ ಅಂತೇಳಿ ಸೀಜರ್ ಫ್ರೆಡ್ರಿಕ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ ಸ್ನೇಹಿತರೆ. 1567 ತಾಳಿಕೋಟೆ ರಕ್ಕಸ್ಸಿಗೆ ತಂಗಡಿ ಯುದ್ಧ ನಂತರ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ ಯಾರು ಅಂದ್ರೆ, ಸೀಜರ್ ಫೆಡ್ರಿಕ್. ಈತ 1567 ಭೇಟಿ ಕೊಡ್ತಾನೆ. ಭೇಟಿ ಕೊಟ್ಟು ಏನ್ ಹೇಳ್ತಾನಂದ್ರೆ, ನಾನು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ತಪ್ಪು ಮಾಡಿದೆ, ಬರಬಾರ್ದಿತ್ತು ಬಂದಿ ಅಂತ ಹೇಳಿದಂತ ವ್ಯಕ್ತಿ ಯಾರಂದ್ರೆ, ಸೀಜರ್ ಫೆಡ್ರಿಕ್. ಸ್ನೇಹಿತರೆ, ನಾವು ಇಲ್ಲಿಯವರೆಗೆ ವಿಜಯನಗರ ಸಾಮ್ರಾಜ್ಯದ ಸಂಭ್ರಮವನ್ನು ಕುರಿತು ಅಧ್ಯಯನ ಮಾಡಿದವು. ಆಗಲೇ ಹೇಳಿದೆ ನಿಮಗೆ, ಗೋಲ್ಕಂಡದ ಉಷ್ಯಂ ನಿಜಾನ್ ಸಾಹ್ ಅವರ ನಾಯಕತ್ವ ವಹಿಸಿಕೊಂಡು ಹೋರಾಟವನ್ನು ಆರಂಭ ಮಾಡ್ತಾನೆ. ನಂತರ 1570 ತಿರುಮಲಾರಾಯ ಮತ್ತು ಸದಾಶಿವರಾಯ ಕೊಲೆ ಮಾಡಿ ಹೋಗ್ತಾರೆ. ಆ ಸಮಯದಲ್ಲಿ ಇನ್ನೊಂದು ಮನೆತನ ಹುಟ್ಟುಗುತ್ತದೆ. ಆ ಮನೆತನ ಯಾವುದಂದ್ರ ಅರಿವಿಡು ಸಂತತಿ. 1570 1646 ಸ್ಥಾಪಕ ಯಾರಂದ್ರ, ತಿರುಮಲಾರಾಯ. ರಾಜಧಾನಿ ಪೆನಗೊಂಡ. ಇವರ ಕೊನೆಯ ದೊರೆ ಯಾರಂದ್ರೆ, 3ನೇ ಶ್ರೀರಂಗ. ಈ ಸಾಮ್ರಾಜ್ಯದ ಕೊನೆಯ ಮನೆತನ ಯಾವುದಂದ್ರ ಅರಿವಿಡು ಸಂತತಿ. 1570 1646 ಸ್ಥಾಪಕರು ಯಾರಂದ್ರ, ತಿರುಮಲಾರಾಯ. ರಾಜಧಾನಿ ಪೆನಗೊಂಡ. ಕೊನೆಯ ದೊರೆ ಯಾರಂದ್ರೆ, 3ನೇ ಶ್ರೀರಂಗ. ಹಾಗಾದ್ರೆ ಇಂಥ ಒಂದು ಸುಂದರವಾದ ಸಾಮ್ರಾಜ್ಯದ ಆಡಳಿತವನ್ನು ನೋಡಿದಾಗ, ವಿಜಯನಗರ ಸಾಮ್ರಾಜ್ಯದ ಆಡಳಿತವನ್ನು ಅಧ್ಯಯನ ಮಾಡಿದಾಗ, ಅರಸ ಆಡಳಿತದ ಕೇಂದ್ರ ಬಿಂದುವಾಗಿ ನ್ಯಾಯಾಂಗದ ಪರಮಾಧಿಕಾರವನ್ನು ಹೊಂದಿದ್ದ. ಅರಸ ಆಡಳಿತದ ಮುಖ್ಯಸ್ಥನಾಗಿದ್ದು ನ್ಯಾಯಾಂಗದ ಪರಮಾಧಿಕಾರವನ್ನು ಹೊಂದಿದ್ದ. ರಾಜ್ಯವನ್ನ ಪ್ರಾಂತ್ಯ ಅದ ಮಾಂಡಲಿಕ ಅಂತ ಆಳ್ವಿಕೆ ಮಾಡ್ತಿದ್ದ. ನಂತರ ನಾಡದ ಮುಖ್ಯಸ್ಥ ನಾಡಗಾವುಂಡ, ಗ್ರಾಮದ ಮುಖ್ಯಸ್ಥ ಗೌಡ್ರು. ಪ್ರಾಂತ್ಯದ ಮುಖ್ಯಸ್ಥ ಮಾಂಡಲಿಕ, ನಾಡು ನಾಡಗಾವುಂಡ, ಗ್ರಾಮ ಗೌಡ್ರು. ಗ್ರಾಮ ಸಭೆಗಳು ಅಸ್ತಿತ್ವದಲ್ಲಿದ್ದವು ಅಂತ. ಈ ಸಮಯದಲ್ಲಿ ಗ್ರಾಮ ಸಭೆ, ಇವತ್ತೇನು ನಾವು ಗ್ರಾಮ ಪಂಚಾಯಿತಿ ಅಂತ ಕರಿತೀವಲ್ಲ, ಆ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ಈ ಸಮಯದಲ್ಲಿ ಅಸ್ತಿತ್ವದಲ್ಲಿತ್ತು. ಗ್ರಾಮ ಸಭೆ ಪ್ರಶ್ನೆಯಾಗಿದೆ. ಗ್ರಾಮ ಸಭೆ, ಉತ್ತರ ಮೇರೂರು ಶಾಸನ ನಿಮ್ಗೆ ಗೊತ್ತಿರಲಿ, ಚೋಳರ ಕಾಲದ ಉತ್ತರ ಮೇರೂರು ಶಾಸನ, ಚೋಳರ ಕಾಲದಲ್ಲಿ ಆತರ ಏನು ಗ್ರಾಮ ಸಭೆಗಳು ಯಾವ ಮನೆತನದ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ದು ಅಂತ ಪ್ರಶ್ನೆಯಾಗಿದೆ. ಗ್ರಾಮ ಸಭೆ ಯಾವ ಮನೆತನದ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು, ಯಾರು ಹೇಳ್ತೀರಿ? ವೆರಿ ಇಂಪಾರ್ಟೆಂಟ್, ಇದು ಪ್ರಶ್ನೆಯಾಗಿದೆ, ಕ್ವಶನ್ ಆಗಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು ಅಂತ. ಗ್ರಾಮ ಸಭೆಗಳು ಅಸ್ತಿತ್ವದಲ್ಲಿದ್ದವು. ಭೂಕಂದಾಯ ರಾಜ್ಯದ ಮುಖ್ಯ ಆದಾಯವಾಗಿತ್ತು.
ನಗದು ರೂಪದ ಕಂದಾಯವನ್ನ ಸುವರ್ಣರಾಯ ಅಂತ ಕರಿತಿದ್ರು. ನಗದು ರೂಪದ ಕಂದಾಯವನ್ನ ಸುವರ್ಣರಾಯ, ಸುವರ್ಣರಾಯ ನಗದು ರೂಪದ ಕಂದಾಯವನ್ನು ಸುವರ್ಣರಾಯ, ದವಸದ ರೂಪದ ಕಂದಾಯವನ್ನ ದವಸರಾಯ ಅಂತ ಕರಿತಿದ್ರು. ನೋಡಿ, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಗದು ರೂಪದ ಕಂದಾಯವನ್ನ ಸುವರ್ಣರಾಯ ಅಂತ ಕರಿತಾ ಇದ್ರೆ, ದವಸ ರೂಪದ ಕಂದಾಯವನ್ನ ದವಸರಾಯ ಅಂತ ಹೇಳಿ ಕರಿತಿದ್ರು. ದವಸರಾಯ ಇವರ ಕಾಲದಲ್ಲಿ ಭೂಕಂದಾಯ ನಿಗದಿಗೊಳಿಸುವ ನಿಟ್ಟಿನಲ್ಲಿ ಅಳವಡಿಸಿಕೊಂಡ ವ್ಯವಸ್ಥೆಯನ್ನ, ಇದು ಕ್ವಶನ್ ಆಗಿದೆ, ರಾಯರೇಖಾ ಪದ್ಧತಿ ನೆನ್ಪಿಡಿ, ರಾಯರೇಖಾ ಪದ್ಧತಿ ಇವರ ಕಾಲದ ಭೂಕಂದಾಯವನ್ನು ನಿಗದಿಗೊಳಿಸುವ ನಿಟ್ಟಿನಲ್ಲಿ ಅಳವಡಿಸಿಕೊಂಡ ವ್ಯವಸ್ಥೆಯನ್ನ ರಾಯರೇಖಾ ಪದ್ಧತಿ ಅಂತ ಕರೀತಿದ್ರು. ಸೇನಾಪಡೆಯ ನಾಯಕರು ತಮ್ಮ ಸೇವೆ ಹಾಗೂ ನಿಷ್ಠೆಗಾಗಿ ಚಕ್ರವರ್ತಿಗಳಿಂದ ಭೂದತ್ತಿ ಹಾಗೂ ಜಾಗೀರುಗಳನ್ನು ಪಡೆಯುತ್ತಿದ್ದರು. ಭೂದತ್ತಿಗಳನ್ನ ಅಮರಂ ಎಂದು ಕರೆಯುತ್ತಿದ್ದರು. ಬ್ರಾಹ್ಮಣರು ನೀಡುತ್ತಿದ್ದ ದತ್ತಿಯನ್ನ ಬ್ರಹ್ಮದಾಯ ಅಂತ ಹೇಳಿ, ದೇವಾಲಯಗಳು ನೀಡುತ್ತಿದ್ದ ದತ್ತಿಯನ್ನ ದೇವರಾಯ ಎಂದು ಕರೆಯುತ್ತಿದ್ದರು. ಸೈನಿಕ ವಿಭಾಗಗಳಲ್ಲಿ ಕಾಯಂ ಸೈನ್ಯ ಅಂತೇಳಿ, ಚಕ್ರವರ್ತಿ ಅಂಗರಕ್ಷಕ ಪಡೆ ಅಂತೇಳಿ, ಸಾಮಂತರ ಸೈನ್ಯ ಅಂತೇಳಿ ಮೂರು ವಿಭಾಗಗಳನ್ನಾಗಿ ಮಾಡಿದ್ರು ಅಂತ. ಸೈನಿಕ ವಿಭಾಗದಲ್ಲಿ ಕಾಯಂ ಸೈನ್ಯ, ಚಕ್ರವರ್ತಿ ಅಂಗರಕ್ಷಕ ಪಡೆ, ಸಾಮಂತರ ಸೈನ್ಯ ಎಂಬ ಮೂರು ವಿಭಾಗಗಳಿದ್ದವು. ಇವರ ಆರ್ಥಿಕ ಜೀವನ ನೋಡಿದಾಗ ಕೃಷಿ ಅತ್ಯಂತ ಮುಖ್ಯ ಉದ್ಯೋಗವಾಗಿತ್ತು. ಪೋರ್ಚುಗೀಸರು ಅಮೆರಿಕಂಡದಿಂದ ತಂದಂತ ನೆಲಗಡಲೆ, ಈರುಳ್ಳಿ, ತಂಬಾಕು, ಮೆಣಸಿನಕಾಯಿ ಜನಪ್ರಿಯವಾದವಂತ. ಇವರ ಆರ್ಥಿಕ ಜೀವನ ನೋಡಿದಾಗ ಸ್ನೇಹಿತರೆ, ಕೃಷಿ ಇವರ ಮುಖ್ಯ ಉದ್ಯೋಗವಾಗಿತ್ತು. ಪೋರ್ಚುಗೀಸರು ಅಮೆರಿಕಂಡದಿಂದ ತಂದಂತ ನೆಲಗಡಲೆ, ಈರುಳ್ಳಿ, ತಂಬಾಕು, ಮೆಣಸಿನಕಾಯಿ ಜನಪ್ರಿಯವಾಗಿದ್ದವು ಇವರ ಕಾಲದಲ್ಲಿ. ಇವರು ಯಾಲಕ್ಕಿ, ಮೆಣಸು, ಲವಂಗ, ಕಲ್ಲು, ಸಕ್ಕರೆ, ಶ್ರೀಗಂಧ ಮುಂತಾದ ವಸ್ತುಗಳನ್ನ ರಫ್ತು ಮಾಡುತ್ತಿದ್ದರು ಅಂತ. ವಿದೇಶಕ್ಕೆ ರಫ್ತು ಮಾಡುತ್ತಿದ್ದರು. ಇವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಬಹಿರಂಗವಾಗಿ ಮುತ್ತು ರತ್ನಗಳನ್ನು ಮಾರಾಟ ಮಾಡುವ ಕೇಂದ್ರವಾಗಿತ್ತು. ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಬಹಿರಂಗವಾಗಿ ವಜ್ರ ಮುತ್ತು ರತ್ನಗಳನ್ನು ಮಾರಾಟ ಮಾಡುವ ಕೇಂದ್ರವಾಗಿತ್ತು. ಭಟ್ಕಳ, ಹೊನ್ನಾವರ, ಮಂಗಳೂರು ಇವರ ಪ್ರಮುಖ ಬಂದರುಗಳಾಗಿದ್ದವು. ವಿಜಯನಗರ ಕಾಲದ ಸಾಮ್ರಾಜ್ಯದಲ್ಲಿ ಭಟ್ಕಳ, ಹೊನ್ನಾವರ, ಮಂಗಳೂರು ಪ್ರಮುಖ ಬಂದರುಗಳಾಗಿದ್ದರು. ಇವರು ಅರಬರು, ಚೀನಾ, ಪೋರ್ಚುಗಲರೊಂದಿಗೆ ವ್ಯಾಪಾರಕ ಸಂಪರ್ಕವನ್ನು ಹೊಂದಿದ್ದರು ಅಂತ. ವ್ಯಾಪಾರ ಸಂಪರ್ಕವನ್ನ ಹೊಂದಿದ್ರು ಯಾರು ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಒಂದ್ಸನ್ನಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಸ್ನೇಹಿತರೆ, ಆರ್ಥಿಕ ಜೀವನ ಕೃಷಿಯವರ ಮುಖ್ಯ ಉದ್ಯೋಗವಾಗಿತ್ತು. ಪೋರ್ಚುಗೀಸರು ಅಮೆರಿಕ ಖಂಡದಿಂದ ತಂದಂತ ನೆಲಗಡಲೆ, ಈರುಳ್ಳಿ, ತಂಬಾಕು, ಮೆಣಸಿನಕಾಯಿಗಳು ಜನಪ್ರಿಯಗಳಾಗಿದ್ದವು. ಇವರು ಯಾಲಕ್ಕಿ, ಮೆಣಸು, ಲವಂಗ, ಕಲ್ಲು, ಸಕ್ಕರೆ, ಶ್ರೀಗಂಧ ಮುಂತಾದ ವಸ್ತುಗಳನ್ನ ರಫ್ತು ಮಾಡ್ತಿದ್ರು. ಆಮದು ಮಾಡಿಕೊಳ್ಳುವ ವಸ್ತು ಯಾವುದಂದ್ರೆ ನೆಲಗಡಲೆ, ಈರುಳ್ಳಿ. ನಂತರ ನಮ್ಮಲ್ಲಿ ಬೆಳೆಯಲು ಪ್ರಾರಂಭ ಮಾಡಿದರು. ಇವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ವಜ್ರ ಮುತ್ತು ರತ್ನಗಳನ್ನ ಮಾರಾಟ ಮಾಡುವಂತ ಕೇಂದ್ರವಾಗಿತ್ತು. ಭಟ್ಕಳ, ಹೊನ್ನಾವರ, ಮಂಗಳೂರು ಇವರ ಪ್ರಮುಖ ಬಂದರುಗಳಾಗಿದ್ದವು. ಇವರು ಅರಬ, ಚೀನಾ, ಪೋರ್ಚುಗಲ್ಸರೊಂದಿಗೆ ವ್ಯಾಪಾರಕ್ಕೆ ಸಂಪರ್ಕವನ್ನ ಹೊಂದಿದ್ರು ಅಂತ. ಇವರ ಕಲೆ ಮತ್ತು ವಾಸ್ತುಶಿಲ್ಪ ನೋಡಿದಾಗ ಇವರ ಕಾಲದಲ್ಲಿ ದೇವಾಲಯದ ಗರ್ಭಗುಡಿ, ದ್ವಾರಬಾಗಿಲದ ಮೇಲೆ ಗೋಪುರಗಳ ನಿರ್ಮಾಣ ಕಾರ್ಯ ಆರಂಭವಾಯಿತು. ಮೊಟ್ಟ ಮೊದಲ ಬಾರಿಗೆ ದೇವಾಲಯದ ಗರ್ಭಗುಡಿ ಹಾಗೂ ದ್ವಾರಬಾಗಿಲದ ಮೇಲೆ ಗೋಪುರಗಳ ನಿರ್ಮಾಣ ಕಾರ್ಯ, ದ್ವಾರಬಾಗಿಲುಗಳ ಗೋಪುರ ನಿರ್ಮಾಣ ಆಗ್ತದ. ಆ ದ್ವಾರಬಾಗಿಲುಗಳ ಮೇಲೆ ಗೋಪುರ ಕಾರ್ಯ ನಿರ್ಮಾಣ ಆಗಿದ್ದು ಯಾರ ಕಾಲದಲ್ಲಿ ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ಇವರು ವಾಸ್ತುಶಿಲ್ಪ ಶೈಲಿಯನ್ನ ಪರ್ಷಿ ಬ್ರೌನ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ ಏನು ಅಂದ್ರೆ, ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಅಂತ ಹೇಳ್ತಾನೆ. ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಅಂತ ಹೇಳಿದವರು ಯಾರು ಅಂದ್ರೆ ಪರ್ಷಿ ಬ್ರೌನ್ ಅನ್ನುವಂತ ಇತಿಹಾಸಕಾರ ಸ್ನೇಹಿತರೆ. ಹಂಪಿ ಫೇಮಸ್, ಹಂಪಿಯಲ್ಲಿರುವಂತ ದೇವಾಲಯ ವಿರೂಪಾಕ್ಷ ದೇವಾಲಯ, ಹಜಾರ ರಾಮಸ್ವಾಮಿ ದೇವಾಲಯ, ವಿಜಯ ವಿಠಲ ದೇವಾಲಯ ಫೇಮಸ್. ಹಂಪಿಯ ವಿರೂಪಾಕ್ಷ ದೇವಾಲಯ, ಹಜಾರ ರಾಮಸ್ವಾಮಿ ದೇವಾಲಯ, ವಿಜಯ ವಿಠಲ ದೇವಾಲಯ ಸುಪ್ರಸಿದ್ಧ ಆವರಣದಲ್ಲಿವೆ. ಎಲ್ಲಿ? ಹಂಪಿಯಲ್ಲಿ ಕಂಡು ಬರ್ತದೆ. ಹಜಾರ ರಾಮಸ್ವಾಮಿ ಮತ್ತು ವಿಜಯ ವಿಠಲ ದೇವಾಲಯಗಳ ಕುರಿತು ಫರ್ಗುನಿಸ್ ಅನ್ನುವಂತ ವ್ಯಕ್ತಿ ಹೇಳ್ತಾನೆ, ವಾಸ್ತುಶಿಲ್ಪದ ಶೈಲಿಯು ಭವ್ಯತೆಯ ಪರಾಕಾಷ್ಠತೆಯನ್ನು ಸೂಚಿಸುತ್ತದೆ ಅಂತ. ನೋಟ್ ಮಾಡಿ, ಇವೆಲ್ಲ ಇಂಪಾರ್ಟೆಂಟ್. ನಮ್ಗೆ ಮೇನ್ಸ್ಗೆ
ಅತ್ಯಂತ ಮುಖ್ಯವಾಗಿರುವಂತ ಅಂಶಗಳೆಲ್ಲ ಇವು. ವಿಜಯನಗರ ಸಾಮ್ರಾಜ್ಯದ ಆಡಳಿತ ಕೇಳಿದ್ದಾನೆ, ಆಮೇಲೆ ಅವರ ಕಲೆ ವಾಸ್ತುಶಿಲ್ಪದ ಮೇಲೆ ಕೇಳಿದ್ದಾನೆ. ಇಂಥ ಪಾಯಿಂಟ್ ಗಳು ಹಾಕಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಹಜಾರ್ ರಾಮಸ್ವಾಮಿ ಮತ್ತು ವಿಜಯ ವಿಠಲ ದೇವಾಲಯಗಳನ್ನು ಕುರಿತು ಫರ್ಗುನಿಸ್ ವಾಸ್ತುಶಿಲ್ಪದ ಶೈಲಿಯ ಭವ್ಯತೆಯ ಪರಕಾಷ್ಠಿ ಸೂಚಿಸುತ್ತದೆ ಅಂತ ಹೇಳಿ ಹೇಳ್ತಾನೆ. ಹಂಪಿಯಲ್ಲಿ ಮಹಾನವಮಿ ದಿಬ್ಬ, ನಿಮ್ಗೆ ಗೊತ್ತಿರಲಿ, ಮಹಾನವಮಿ ದಿಬ್ಬವನ್ನು ಸ್ಥಾಪನೆ ಮಾಡಿದವರು ಶ್ರೀಕೃಷ್ಣ ದೇವರಾಯ. ಆನೆಯಲಾಯ, ಕುದುರೆಯಲಾಯ, ಅರಮನೆಗಳು, ಕೋಟೆಗಳು, ಉಗ್ರ ನರಸಿಂಹ ದೇವಾಲಯ, ಕಡಲೆಕಾಳು, ಸಾಸಿವೆ ಕಾಳು, ಗಣಪತಿ ವಿಗ್ರಹಗಳು, ಕಮಲ್ ಮಹಲ್ಗಳು ಎಂಬ ಕಟ್ಟಡಗಳಿವೆ ಹಂಪಿಯಲ್ಲಿ. ಹಂಪಿಯಲ್ಲಿ ಮಹಾನವಮಿ ದಿಬ್ಬ, ಆನೆಯಲಾಯ, ಕುದುರೆಯಲಾಯ, ಅರಮನೆಗಳು, ಕೋಟೆಗಳು, ಉಗ್ರ ನರಸಿಂಹ, ಕಡಲೆಕಾಳು, ಸಾಸಿವೆ ಕಾಳು, ಗಣಪತಿ ವಿಗ್ರಹಗಳು, ಕಮಲ ಮಹಲ್ ಎಂಬ ಕಟ್ಟಡಗಳನ್ನ ನಾವು ನೋಡಕ್ ಸಾಧ್ಯ ಇದೆ. ಇನ್ನು ಕಮಲ್ ಮಹಲ್ ಎಂಬ ಕಟ್ಟಡವು ಎರಡನೇ ದೇವರಾಯನ ಕಾಲದಲ್ಲಿ ನಿರ್ಮಾಣವಾಯಿತು. ಇದು ಇಸ್ಲಾಂ ಶೈಲಿಯ ಲಕ್ಷಣವನ್ನು ಹೊಂದಿದೆ. ಕ್ವಶನ್ ಆಗಿದೆ, ಇಸ್ಲಾಂ ಶೈಲಿಯ ಲಕ್ಷಣ ಹೊಂದಿದಂತ ವಿಜಯನಗರ ಸಾಮ್ರಾಜ್ಯದ ಏಕೈಕ ಕಟ್ಟಡ ಯಾವುದಂದ್ರ ಕಮಲ್ ಮಹಲ್. ಕಮಲ್ ಮಹಲ್ ಅನ್ನು ಕಟ್ಟಿದವರು ಎರಡನೇ ದೇವರಾಯ. ಗಜಬೇಂಟಾರ್ ಅಂದ್ರೂ ಒಂದೇ, ಎರಡನೇ ದೇವರಾಯ ಅಂದ್ರೂ ಒಂದೇ, ಪ್ರೌಢ ದೇವರಾಯ. ಈತ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ದೇವಾಲಯ ಅಂದ್ರ ಕಮಲ್ ಮಹಲ್. ಇದು ಇಸ್ಲಾಂ ಶೈಲಿ ಲಕ್ಷಣವನ್ನು ಹೊಂದಿದೆ. ಇನ್ನು ಶ್ರೀರಂಗ ವಿಷ್ಣು ದೇವಾಲಯ, ಶ್ರೀರಂಗ ಸ್ವಾಮಿ ದೇವಾಲಯಗಳನ್ನು ನೋಡಕ್ಕ ಸಾಧ್ಯ ಇದೆ. ಶ್ರೀರಂಗ ವಿಷ್ಣು ದೇವಾಲಯ, ಶ್ರೀರಂಗ ಸ್ವಾಮಿ ದೇವಾಲಯ. ವಿಜಯನಗರ ಕಾಲದ ಕಟ್ಟಡಗಳು ತಿರುಪತಿಯಲ್ಲಿವೆ. ಶ್ರೀಶೈಲದ ಕುಂಭಕೋಣ ಮುಂತಾದ ಸ್ಥಳಗಳಲ್ಲಿ, ಕುಂಭಕೋಣ ಅನ್ನುವಂಥ ಸ್ಥಳಗಳಲ್ಲಿ ಕಾಣಲಕ್ ಸಾಧ್ಯ ಇದೆ. ಇನ್ನು ಇವರ ಕಾಲದ ಸಾಹಿತ್ಯವನ್ನು ನೋಡಿದಾಗ ವಿದ್ಯಾರಣ್ಯರ ಸರ್ವದರ್ಶನ ಸಂಗ್ರಹ ಮತ್ತು ಶಂಕರ ವಿಜಯ ಕೃತಿ. ವಿದ್ಯಾರಣ್ಯರ ಸರ್ವದರ್ಶನ ಸಂಗ್ರಹ, ಶಂಕರ ವಿಜಯ. ವಿದ್ಯಾರಣ್ಯರ ಸರ್ವದರ್ಶನ ಸಂಗ್ರಹ, ಶಂಕರ ವಿಜಯ. ಇನ್ನು ಎರಡನೇ ದೇವರಾಯನ ಸಾಯನಾಚಾರ್ಯನ ವೇದಾರ್ಥ ಪ್ರಕಾಶ ಮತ್ತು ಆಯುರ್ವೇದ ಸುಧಾನಿಧಿ ಅನ್ನುವಂಥ ಕೃತಿ. ಇನ್ನು ಎರಡನೇ ದೇವರಾಯನ ಮಹಾನಾಟಕ ಸುಧಾವಿ ಅಥವಾ ಸುಧಾನಿ ಅನ್ನುವಂಥದ್ದು. ಶ್ರೀನಾಥನ ಹರಿವಿಲಾಸಂ, ರತ್ನಾಕರ ವರ್ಣೀಯ, ಇದು ಫೇಮಸ್ ಕೃತಿ. ರತ್ನಾಕರ ವರ್ಣೀಯ ಭರತೇಶ ವೈಭವ, ಇದು ಪ್ರಶ್ನೆಯಾಗಿದೆ. ರತ್ನಾಕರ ವರ್ಣೀಯ ಭರತೇಶ ವೈಭವ, ಭೀಮಕವಿಯ ಬಸವ ಪುರಾಣ ಫೇಮಸ್ ಕೃತಿ. ಲಕ್ಕಣ್ಣ ದಂಡಿಶನ ಶಿವತತ್ವ ಚಿಂತಾಮಣಿ, ಲಕ್ಕಣ್ಣ ದಂಡಿಶನ ಶಿವತತ್ವ ಚಿಂತಾಮಣಿ. ನರಹರಿಯ ತೊರವೆ ರಾಮಾಯಣ, ನರಹರಿಯ ತೊರವೆ ರಾಮಾಯಣ. ಅಲ್ಲಾಸಾನಿ ಪದ್ದನ್ನ ಆಂಧ್ರದ ಕವಿ, ಆಂಧ್ರದ ಪದ್ಯ ಪಿತಾಮ ಅಂತ ಕರೀತಾರೆ. ಆಂಧ್ರ ಕವಿ ಪಿತಾಮ ಯಾರು ಅಂದ್ರ ಅಲ್ಲಾಸಾನಿ ಪದ್ದನ್ನ. ಅಲ್ಲಾಸಾನಿ ಪದ್ದನ್ನ ಈತ ಬರೆದ ಕೃತಿ ಯಾವುದಂದ್ರ ಮನುಚರಿತಂ. ಮನುಚರಿತಂ ಅಲ್ಲಾಸಾನಿ ಪದ್ದನ್ನ, ಅಲ್ಲಾಸಾನಿ ಪದ್ದನ್ನ ಪ್ರಸಿದ್ಧವಾದ ಕೃತಿ ಮನುಚರಿತಂ. ಇನ್ನ ತೆನಾಲಿ ರಾಮಕೃಷ್ಣ, ಈತ ಒಂದು ವಿಕಟ ಕವಿ, ಹಾಸ್ಯ ಕವಿಯಾಗಿದ್ದ. ಈತ ಬರೆದ ಕೃತಿ ಯಾವುದಂದ್ರ ಪಾಂಡುರಂಗ ವಿಠಲ ಮಹಾತ್ಮ. ಪಾಂಡುರಂಗ ವಿಠಲ ಮಹಾತ್ಮ, ತೆನಾಲಿ ರಾಮಕೃಷ್ಣ. ತೆನಾಲಿ ರಾಮಕೃಷ್ಣ ಬರೆದಂತ ಪ್ರಸಿದ್ಧವಾದ ಕೃತಿ ಪಾಂಡುರಂಗ ವಿಠಲ ಮಹಾತ್ಮ, ವಿಕಟ ಕವಿ. ಇನ್ನು ದುರ್ಜಟಿ ಅವರು ಬರೆದಂತ ಕಾಳಹಸ್ತಿ ಶತಕ ಅನ್ನುವಂಥ ಕೃತಿ ದುರ್ಜಟಿ. ಮಲ್ಲಣ್ಣ ಕವಿಯ ರಾಜಶೇಖರ ಚರಿತಂ, ಮಲ್ಲಣ್ಣ ಕವಿಯ ರಾಜಶೇಖರ ಚರಿತಂ. ಲಿಂಗಣ್ಣ ಕವಿಯ ಕೆಳದಿ ನೃಪ ವಿಜಯ, ನಾಗಲೇ ಹೇಳಿದೆ ನಿಮಗೆ ಈ ಕೆಳದಿ ನೃಪ ವಿಜಯ ಎಂಬ ಕೃತಿಯನ್ನು ಬರೆದವರು ಯಾರು ಅಂದ್ರ ಕೆಳದಿಯ ಚೆನ್ನಮ್ಮ, ಅದಕ್ಕೆ ಹೆಲ್ಪ್ ಮಾಡಿದವರು ಯಾರಂದ್ರ ಲಿಂಗಣ್ಣ ಕವಿ. ಇನ್ನ ಫೇಮಸ್ ಸ್ನೇಹಿತರೆ ಕನಕದಾಸರು ಈ ಕಾಲದ ಪ್ರಸಿದ್ಧವಾಗಿರುವಂತ ಕವಿಗಳಾಗಿದ್ದರು. ಇವರು ಬರೆದ ಪ್ರಸಿದ್ಧವಾದ ಕೃತಿ ಮೋಹನ ತರಂಗಣಿ, ರಾಮಧಾನ್ಯ ಚರಿತೆ, ನಳ ಚರಿತೆ, ಹರಿಭಕ್ತ ಸಾರ ಫೇಮಸ್. ಹರಿಭಕ್ತ ಸಾರ, ನಳ ಚರಿತೆ, ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ. ಮೋಹನ ತರಂಗಿಣಿ, ರಾಮಧಾನ ಚರಿತೆ, ನಳ ಚರಿತೆ, ಹರಿಭಕ್ತ ಸಾರ ಫೇಮಸ್. ವಿಜಯನಗರ ಸಾಮ್ರಾಜ್ಯವನ್ನು ಕುರಿತು ನಾ ಆಗಲೇ ಹೇಳಿದ್ದೆ ನಿಮಗೆ. ಬಳ್ಳಾರಿಯ ಕಲೆಕ್ಟರ್ನಾಥ್ ರಾಬರ್ಟ್ ಸಿವಿಲೆ ಅವರು ಹೇಳ್ತಾರೆ ಏನು ಅಂದ್ರೆ ಮರೆತು ಹೋದ ಸಾಮ್ರಾಜ್ಯ ಅಂತ. ಮರೆತು ಹೋದ ಸಾಮ್ರಾಜ್ಯ, ಇದು ಬಹಳ ಸಾರಿ ಸಿವಿಲ್ ಪಿ ಎಸ್ ಕ್ವಶನ್ ಆಗಿದೆ ಸ್ನೇಹಿತರೆ. ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂತ, ಎಂದರೆ ಇತ್ತೀಚೆಗೆ ಈ ಬ್ರಿಟಿಷರ ಕಾಲದಲ್ಲಿ ಭೇಟಿ ಕೊಟ್ಟಂತ ವ್ಯಕ್ತಿ ಆತ ಬಳ್ಳಾರಿಯ ಕಲೆಕ್ಟರ್ ಆಗಿದ್ದ ಯಾರು ಅಂದ್ರೆ ರಾಬರ್ಟ್ ಸಿವಿಲೆ ಅವರು. ಹಂಪಿಗೆ ಭೇಟಿ ಕೊಟ್ಟಾಗ ಅವರು ಬರೆದ ಕೃತಿ ಯಾವ್ದಂದ್ರ ಮರೆತು ಹೋದ ಸಾಮ್ರಾಜ್ಯ. ಮರೆತು ಹೋದ ಸಾಮ್ರಾಜ್ಯ, ಮರೆತು ಹೋದ ಸಾಮ್ರಾಜ್ಯ. ಸೂರ್ಯನಾರಾಯಣ ರಾವ್ ಅವರು ಬರೆದ ಪ್ರಸಿದ್ಧವಾದ ಕೃತಿ ಯಾವ್ದಂದ್ರ ಮರೆಯಲಾರದ ಸಾಮ್ರಾಜ್ಯ.
ಹುಚ್ಚಪ್ಪ, ಇದು ಮರೆತು ಹೋದ ಸಾಮ್ರಾಜ್ಯ ಅಲ್ಲಪ್ಪ, ಇದು ಬಹಳ ಅಧ್ಯಯನ ಮಾಡಬೇಕು, ಕನ್ನಡಿಗರು ಕೊಟ್ಟಂತ ಕೊಡುಗೆ ಅದ್ಭುತವಾದದ್ದು, ಇದು ಮರಿಲಕ್ ಸಾಧ್ಯ ಇಲ್ಲಪ್ಪ, ಮರೆಯಲಾರದ ಸಾಮ್ರಾಜ್ಯ ಅಂತ. ವಿಜಯನಗರ ಸಾಮ್ರಾಜ್ಯ ಮರೆಯಲಾರದ ಸಾಮ್ರಾಜ್ಯ, ಮರೆಯಲಾರದ ಸಾಮ್ರಾಜ್ಯ ಅಂತ ಕರೆದವ್ರು ಯಾರಂದ್ರ ಸೂರ್ಯ ನಾರಾಯಣ ರಾವ್ ಅವರು. ಸೂರ್ಯ ನಾರಾಯಣ ರಾವ್ ಅವ್ರು ಹೇಳ್ತಾರೆ ಇದು ಮರೆಯಲಾರದ ಸಾಮ್ರಾಜ್ಯ ಅಂತ. ಹಾಗಾದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಮ್ಮ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯಲ್ಲಿ ಹೇಳ್ತಾರೆ, ವಿಜಯನಗರ ಸಾಮ್ರಾಜ್ಯ ಒಂದು ಕುರಿತು ಅಧ್ಯಯನವನ್ನು ಬರೆದಿದ್ದಾರೆ. ಅವ್ರು ಹೇಳ್ತಾರೆ ಕರ್ನಾಟಕ ರಾಜ್ಯದ ಹೆಮ್ಮೆಯ ಸಾಮ್ರಾಜ್ಯ, ಕನ್ನಡಿಗರ ಹೆಮ್ಮೆಯ ಸಾಮ್ರಾಜ್ಯ, ಕನ್ನಡಿಗರ ಸ್ವಾಭಿಮಾನ ಅದು ಯಾವುದಂದ್ರೆ ವಿಜಯನಗರ ಸಾಮ್ರಾಜ್ಯ ಅಂತೇಳಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಮ್ಮ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಕೃತಿಯಲ್ಲಿ ಈ ಮಾತನ್ನು ಹೇಳ್ತಾರೆ. ಸ್ನೇಹಿತರೆ, ವಿಶೇಷತೆಗಳು, ಈ ಮನೆತನದ ವಿಶೇಷತೆ ಅಧ್ಯಯನ ಮಾಡಿದಾಗ ಇವರ ಕಾಲದಲ್ಲಿ 200 ಬಂದರಗಳಿದ್ದವು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ 200 ಬಂದರಗಳಿದ್ದವು. ಆಂಧ್ರದಲ್ಲಿ ಎಪ್ಪಾಕ್ಷಿಯನ್ನ ಶೈವರ ಅಜಂತ ಅಂತ ಕರೀತಾರೆ. ಕ್ವಶನ್ ಆಗಿದೆ PSI, ಆಂಧ್ರದಲ್ಲಿ ಎಪ್ಪಾಕ್ಷಿಯನ್ನು ಶೈವರ ಅಜಂತ, ಶೈವರ ಅಜಂತ, ಆಂಧ್ರದಲ್ಲಿ ಎಪ್ಪಾಕ್ಷಿಯನ್ನು ಶೈವರ ಅಜಂತ ಎನ್ನುವರು, ನೆನ್ಪಿಡಿ. ಇನ್ನ ಒಂದೇ ದೇವರಾಯನ ಪಟ್ಟದ ರಾಣಿ ಯಾರಂದ್ರ ಭೀಮಾದೇವಿ. ಶ್ರವಣಬೆಳಗೊಳದಲ್ಲಿ ಶಾಂತಿನಾಥ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿದಳು ಅಂತ. ಶಾಂತಿನಾಥ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿದಳು. ಇನ್ನು 1529 ತೆಲುಗು ತಿರುಪತಿಯಲ್ಲಿ ಶ್ರೀಕೃಷ್ಣ ದೇವರಾಯನನ್ನು ಕರ್ನಾಟಕ ರಾಜ್ಯ ಲಕ್ಷ್ಮೀ ಮನೋಹರ ಎಂದು ವರ್ಣಿಸಲಾಗಿದೆ ಅಂತ. 1529 ತೆಲುಗು ಶಾಸನದಲ್ಲಿ ಅಂದ್ರ ಆತ ಮರಣ ಅಪ್ಪಿದ ವರ್ಷ, ಶ್ರೀಕೃಷ್ಣ ದೇವರಾಯ ಮರಣ ಅಪ್ಪಿದಂತ ವರ್ಷ 1529 ತೆಲುಗು ತಿರುಪತಿ ಶಾಸನದಲ್ಲಿ ಶ್ರೀಕೃಷ್ಣ ದೇವರಾಯನನ್ನ ಕರ್ನಾಟಕ ರಾಜ್ಯ ಲಕ್ಷ್ಮೀ ಮನೋಹರ, ಕರ್ನಾಟಕ ರಾಜ್ಯ ಲಕ್ಷ್ಮೀ ಮನೋಹರ ಎಂದು ವರ್ಣಿಸಲಾಗಿದೆ. ಇನ್ನು 1567 ಆಗಲೇ ಹೇಳಿದೆ ನಿಮಗೆ, ಸದಾಶಿವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಇಟಲಿಯ ಪ್ರವಾಸಿಗೆ ಯಾರಂದ್ರೆ ಸೀಜರ್ ಫೆಡ್ರಿಕ್. ಇಲ್ಲಿಗೆ ವಿಜಯನಗರ ಸಾಮ್ರಾಜ್ಯ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ನಾಳೆ ನಾವು ಬಹಮನಿ ಸುಲ್ತಾನ್ರ ಎಂಟ್ರಿ ಕೊಡೋಣ, ಬಹಮನಿ ಸುಲ್ತಾನ್ರು ಅವರ ಸಾಧನೆಗಳು, ಬಹಮನಿ ಸುಲ್ತಾನ್ರ ನಂತರ ಬಿಜಾಪುರದ ಆದಿಲ್ಶಾಹಿಗಳು, ಫೇಮಸ್ ಬಿಜಾಪುರ ಆದಿಲ್ಶಾಹಿಗಳ ನಂತರ ಮೈಸೂರಿನ ಒಡೆಯರು, ಮೈಸೂರಿನ ಒಡೆಯರ ನಂತರ ಹೈದರಾಲಿ ಟಿಪ್ಪು, ಅದಾದ ನಂತರ ಕಮಿಷನರ್ಗಳ ಆಳ್ವಿಕೆ ನಂತರ ದಿವಾನರ ಆಡಳಿತ ನಂತರ ಸಂಗಮಯುಗ ಏನು ಬೇಡ, ಕರ್ನಾಟಕದ ಏಕೀಕರಣ, ಎಲ್ಲ ವಿಚಾರಗಳನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅಧ್ಯಯನ ಮಾಡೋಣ. ಪ್ರತಿದಿನ ಕ್ಲಾಸಿಗೆ ಅಟೆಂಡ್ ಆಗಿ ನಿಮ್ಮ ಸೇವೆಗೆ ನಾವು ಯಾವಾಗಲೂ ಸದಾ ಸಿದ್ಧರಾಗಿದ್ದೇವೆ. ನಮ್ಮ ಪುಂಡ್ಲಿಕ್ ಮಾನವರ ಸರ್ಕಲ್ ಕ್ಲಾಸಿಗೆ ಅಟೆಂಡ್ ಆಗಿದ್ದಾರ, ಚೋಳರ ಬಗ್ಗೆ ಹೇಳೋಣ. ಓಕೆ ಹೇಳೋಣ. ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂತ ಪುಂಡ್ಲಿಕ್ ಮಾನವ ಸರ್ರು ನೆಕ್ಸ್ಟ್ ಟೈಮ್ ನಲ್ಲಿ ಅವ್ರು ನಾವು ಕೂಡಿ ಒಂದು 25-30 ನಿಮಿಷದ ಸಂದರ್ಶನ ಮಾಡ್ತೀವಿ. ಇಂಟರ್ವ್ಯೂ ನೇರವಾಗಿ ಇಲ್ಲೇ ಕುತ್ಕೊಂಡೆ ನೀವೆಲ್ಲ ವಿಚಾರಗಳನ್ನ ಅವ್ರು ಅಧ್ಯಯನ ಮಾಡುವಂತೆ. ಯಾಕಂದ್ರೆ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಮತ್ತು KS ಆಫೀಸರ್ ಆಗಿ ಹಾವೇರಿ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರಳ ಸಜ್ಜನರು, ಏನಿಲ್ಲ, ಮೊನ್ನೆ ಒಂದ್ಸರಿ ಅವ್ರು ಒಂದು 5 ನಿಮಿಷ ಮಾತಾಡಿದ್ರೆ ನಿಮ್ಮನ್ನು ಉದ್ದೇಶಿಸಿ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ನೆಕ್ಸ್ಟ್ ಟೈಮ್ ನಲ್ಲಿ ಅವ್ರು ನಾವು ಕೂತ್ಕೊಂಡು ಮಾತಾಡ್ತೀವಿ ಒಂದು 5 ನಿಮಿಷ. ಓಕೆನಾ? ನೆಕ್ಸ್ಟ್ ನಾಳೆ 9 ಗಂಟೆಗೆ ಯಥಾ ಪ್ರಕಾರ 9-10 ಗಂಟೆಗೆ ನಮ್ಮ ನಿಮ್ಮ ದರ್ಶನ ಆಗ್ತದೆ, ನಮ್ಮ ನಿಮ್ಮ ಭೇಟಿ. ನೋಟ್ ಮಾಡಿ ಚೆನ್ನಾಗಿ, ಎಲ್ಲ ಪಾಯಿಂಟ್ಗಳನ್ನು ನೋಟ್ ಮಾಡಿ. ನಾಳೆ ಅವಧಿಯಲ್ಲಿ ಬಹಮನಿ ಸುಲ್ತಾನರು ಯಾವ ತರ ಸ್ಥಾಪನೆ ಆಗ್ತದೆ, ಬಹಮನಿ ಸಾಮ್ರಾಜ್ಯ ಯಾವ ತರ ನಿರ್ಮಾಣ ಆಗ್ತದೆ, ಬಹಮನಿ ಸುಲ್ತಾನರು ಯಾವ ತರ ಛಿದ್ರ ಛಿದ್ರವಾಗಿ ಒಡೆದು ಹೋಗ್ತಾರೆ, ಮೊಹಮ್ಮದ್ ಗವಾನ್ ಸಾಧನೆಗಳೇನು, ಬಿಜಾಪುರದ ಆದಿಲ್ಶಾಹಿಗಳ ಸಾಧನೆ ಏನು, ನವರಸಪುರ ಉತ್ಸವ ಅಂದ್ರೆ ಏನು, ಎರಡನೇ ಇಬ್ರಾಹಿಂ ಆದಿಲ್ಶಾನ ಸಾಧನೆಗಳೇನು, ಗೋಲ್ಗುಮ್ಮಟ ಹೆಂಗ್ ನಿರ್ಮಾಣ ಆಯ್ತು, ಬಾರಾಕಮನ್ ಹೆಂಗ್ ನಿರ್ಮಾಣ ಆಯ್ತು, ಯಾಕದು ಬಾರಾಕಮನ್ ಅನಿಸ್ಗೊತ್ತು, ಯಾಕದು ಮಧ್ಯಕ್ಕೆ ಸ್ಟಾಪ್ ಆಯ್ತು, ಆಮೇಲೆ ಬಿಜಾಪುರದ ಆದಿಲ್ಶಾಹಿಗಳ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪರಿಸ್ಥಾನ ಅಂತ ಇತಿಹಾಸಕಾರ ಏನ್ ಹೇಳ್ತಾನೆ, ಇವೆಲ್ಲ ಸಂಗತಿಗಳನ್ನ ನಾಳೆ ಅವಧಿಯಲ್ಲಿ ವಿಚಾರ ಮಾಡೋಣ ಸ್ನೇಹಿತರೆ. ಇದಾದ ನಂತರ ನೀವು ಯಾವ ಸಬ್ಜೆಕ್ಟ್ ಅಂತಿರಲ್ಲ ಆ ಸಬ್ಜೆಕ್ಟ್ ಅನ್ನು ಟೀಚ್ ಮಾಡ್ತೀನಿ. ಎಷ್ಟೋ ವಿದ್ಯಾರ್ಥಿಗಳು ನಿನ್ ನನಗೆ SMS ಮಾಡಿದ್ರು ಏನು ಅಂತಂದ್ರೆ, ಸರ್ ಅದನ್ನು ನಾವು ಸಬ್ಸ್ಕ್ರೈಬ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರು. SB10 ₹1200 ಇದೆ, ₹1400 ಇದೆ ಒಂದ್ ತಿಂಗಳಿಗೆ, ಅದರ ಬದಲಾಗಿ SB10 ಅಂತೇಳಿ ರೆಫರಲ್ ಕೋಡ್ ಮಾಡಿದ್ರೆ ಸಾಕು, ಕೋಡ್ ಪ್ರೆಸ್ ಮಾಡಿದ್ರೆ
ಕೇವಲ 249 ರೂಪಾಯಿ ಕಟ್ ಆಗ್ತದೆ ಅಷ್ಟೇ. 249 ಒಂದು ತಿಂಗಳಲ್ಲಿ ನೀವು ಕ್ಲಾಸ್ ನೋಡಬಹುದು. 80 ಜನ ಉಪನ್ಯಾಸಕರು ಪಾಠ ಹೇಳ್ತಾರೆ. ನಿಮ್ಗೆ ಯಾವ ಕ್ಲಾಸ್ ಇಂಟ್ರೆಸ್ಟ್ ಅನ್ನಿಸ್ತಲ್ಲ ಆ ಕ್ಲಾಸ್ಗಳನ್ನು ಕೇಳಬಹುದು. ಓಕೆನಾ? SB10 ಪೂರ್ತಿ SB10 ಅಂತ ಹೊಡೆದ ಸಾಕು, 249 ರೂಪಾಯಿ ಕಟ್ ಆಗ್ತದೆ, 1400 ಬದಲಾಗಿ. ಶುಭರಾತ್ರಿ, ಗುಡ್ ನೈಟ್, ಒಳ್ಳೇದಾಗ್ಲಿ. ಡೇಂಜರ್.